ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಮೈ ಹಂಬಲ್ ಪ್ರಣಾಮ್ಸ್ ಟು ಆಲ್ ಆತ್ಮಜ್ಯೋತಿಸ್. ಟುಡೇ ವಿ ಆರ್ ಕಂಟಿನ್ಯೂಯಿಂಗ್ ದಿ ಕ್ಲಾಸ್ ಆನ್ ಮುಂಡಕೋಪನಿಷತ್. ಮುಂಡಕೋಪನಿಷತ್ತನ್ನು ಮುಂದುವರಿಸ್ತಾ ಇದ್ದೇವೆ. ಇದು ದೇಹ ಮನಸ್ಸು ಬುದ್ಧಿ ಒಂದು ಯಂತ್ರದಂತೆ. ದಿಸ್ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಇಸ್ ಲೈಕ್ ಎ ಮೆಷಿನ್. ಇಟ್ಸ್ ನಥಿಂಗ್ ಮೋರ್ ದನ್ ಎ ಮೆಷಿನ್, ಎ ಬಯಾಲಜಿಕಲ್ ಮೆಷಿನ್, ವೆಲ್ ಡಿಸೈನ್, ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಕ್ರಿಯೇಷನ್ಸ್ ಆಫ್ ದಿ ಯೂನಿವರ್ಸ್. ನಮ್ಮ ಶರೀರ ಮನಸ್ಸು ಬುದ್ಧಿ ಒಂದು ಯಂತ್ರ, ಜೀವ ಇರುವ ಯಂತ್ರ. ಈ ಕಾರು, ಬಸ್ಸು, ವಿಮಾನ ಹೇಗಿದ್ದಾವೋ ಹಾಗೆ ಈ ಶರೀರ ಕೂಡ ಒಂದು ಯಂತ್ರ. ಈ ಶರೀರಕ್ಕೆ, ಯಂತ್ರಕ್ಕೆ ಆ ನಡೆಸುವವನು ಇಲ್ದಿದ್ರೆ ಅದು ನಡೆಯುವುದಿಲ್ಲ. ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ವಿಚ್ ಇಸ್ ಲೈಕ್ ಎ ಮೆಷಿನ್ ಹ್ಯಾಸ್ ಟು ಬಿ ಆಪರೇಟೆಡ್ ಅಪಾನ್. ದಿ ಆಪರೇಟರ್ ಈಸ್ ದಿ ಜೀವ, ಇಂಡಿವಿಜುವಲ್ ಸೋಲ್. ಈ ಜೀವ ಇದ್ದಿದ್ರೆ ಶರೀರ ನಡೆಯುವುದಿಲ್ಲ. ರಸ್ತೆ ಒಂದು ಯಾವುದೋ ವಾಹನ ಹೋಗ್ತಾ ಇದೆ, ಎ ವೆಹಿಕಲ್ ಇಸ್ ಮೂವಿಂಗ್ ಆನ್ ದ ರೋಡ್. ವೆನ್ ವಿ ಸೀ ದ ವೆಹಿಕಲ್, ವಿ ನೋ ದಟ್ ವೆಹಿಕಲ್ ಕೆನಾಟ್ ಮೂವ್ ಬೈ ಇಟ್ ಸೆಲ್ಫ್, ದಟ್ಸ್ ಅ ಡ್ರೈವರ್ ಇನ್ ಸೈಡ್. ಒಂದು ವಾಹನ ಹೋಗ್ತಾ ಇದೆ, ಆ ವಾಹನ ತನಿಷ್ಠಾನೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಒಬ್ಬರು ನಡೆಸುವನಿದ್ದಾನೆ ಅಂತ ಗೊತ್ತು. ಅದು ನಮ್ಮ ವಾಹನ ನೋಡಿದ್ರೆ ಗೊತ್ತಾಗ್ತದೆ, ಸೀಯಿಂಗ್ ದಿ ವೆಹಿಕಲ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಈ ವಾಹನ ನೋಡಿದಾಗ ನಮ್ಗೆ ಅದು ಅರ್ಥ ಆಗೋದಿಲ್ಲ. ವೆನ್ ವಿ ಸೀ ದಿಸ್ ವೆಹಿಕಲ್ ವಿಚ್ ಇಸ್ ಕಾಲ್ಡ್ ಬಾಡಿ ಮೈಂಡ್ ಇಂಟೆಲೆಕ್ಟ್, ಇಟ್ಸ್ ಸ್ಲೈಟ್ಲಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದರ್ ಇಸ್ ಎ ಡ್ರೈವರ್ ಇನ್ ಸೈಡ್, ದಿಸ್ ಇಸ್ ಜಸ್ಟ್ ಎ ವೆಹಿಕಲ್, ಇದೊಂದು ಸಣ್ಣ ಯಂತ್ರ ಮಾತ್ರ ಅಂದ್ರೆ ಅರ್ಥ ಮಾಡೋದು ಕಷ್ಟ. ಈ ಯಂತ್ರ ಮಾಡ್ಕೊಳ್ಳೋ ಯಂತ್ರ ಅಂತ ಅರ್ಥ ಆಗದೆ ನಾವೇನು ಮಾಡ್ತೇವೆ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಚಿಂತನೆ ಮಾಡ್ತೇವೆ. ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ದಿಸ್ ಇಸ್ ಜಸ್ಟ್ ಎ ಮಿಯರ್ ವೆಹಿಕಲ್ ಫಾರ್ ದಿ ಸೋಲ್, ವಿ ಕನ್ಫ್ಯೂಸ್ ಆ್ಯಂಡ್ ಸೇ ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್ ಆ್ಯಂಡ್ ಐ ಆಮ್ ದಿ ಇಂಟೆಲೆಕ್ಟ್. ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳ್ತೇವೆ. ಸಮಟೈಮ್ಸ್ ಯು ಹ್ಯಾವ್ ಎ ಕ್ಲಿಯರ್ ನಾಲೆಜ್, ಕೆಲಸ ನಮ್ಗೆ ಸರಿಯಾದ ಜ್ಞಾನ ಇದೆ. ನನ್ನ ದೇಹ ಅಂತ ಹೇಳ್ತೇವೆ, ನಾನು ದೇಹ ಅಂತ ಹೇಳಲ್ಲ. ವೆರಿ ಆಫನ್ ವಿ ಟೆಲ್ ಕ್ಲಿಯರ್ಲಿ ಮೈ ಬಾಡಿ, ವಿ ಸೇ ಐ ಆಮ್ ಬಾಡಿ ಅಂತ ವಿ ಡೋಂಟ್ ಸೇ, ರೈಟ್? ವಿ ಸೇ ಮೈ ಹ್ಯಾಂಡ್, ನನ್ನ ಕೈ ಅಂತ ಹೇಳ್ತೇವೆ. ಐ ಆಮ್ ಹ್ಯಾಂಡ್ ಅಂತ ಹೇಳಲ್ಲ, ವಿ ಡೋಂಟ್ ಸೇ ಐ ಆಮ್ ಹ್ಯಾಂಡ್, ನಾನು ಕೈ ಅಂತ ಹೇಳಲ್ಲ. ನನ್ನ ದೇಹ ಅಂತ ಹೇಳ್ತೇವೆ, ನನ್ನ ಮನಸ್ಸು ಅಂತ ಹೇಳ್ತೇವೆ, ನನ್ನ ಬುದ್ಧಿ ಅಂತ ಹೇಳ್ತೇವೆ. ದಟ್ ಮೀನ್ಸ್ ನಾನು ಮತ್ತು ನನಗೆ, ಐ ಆಮ್ ದೇರ್ ಆ್ಯಂಡ್ ಐ ಹ್ಯಾವ್ ಎ ವೆಹಿಕಲ್, ದೇಹ, ಮನಸ್ಸು, ಬುದ್ಧಿ ಅಂತ ಹೇಳ್ತೇವೆ. ಇದು ಕೆಲಸ ಸರಿಯಾಗಿ ಹೇಳ್ತೇವೆ, ಮೋಸ್ಟ್ ಆಫ್ ದ ಟೈಮ್ ಇಟ್ ಹೇಳ್ತಾ ಕರೆಕ್ಟ್ಲಿ. ನನ್ನ ದೇಹಕ್ಕೆ ನೋವಾಯಿತು, ನನ್ನ ತಲೆಗೆ ನೋವಾಯಿತು,
I have pain in my body. I have a headache. So, I and I have, they are different things. ನಾನು ಮತ್ತು ನನ್ನದು ಅದು ಎರಡು ಬೇರೆ ಬೇರೆ ಅಂದ್ರೆ ನಮ್ಗೆ ಕೆಲಸ ಹೆಚ್ಚಿನ ಸಲ ಗೊತ್ತಿರ್ತದೆ. ಮೆನಿ ಟೈಮ್ಸ್ ವಿ ನೋ ದ ಲ್ಯಾಂಗ್ವೇಜ್ ಆಲ್ಸೋ ರಿಫ್ಲೆಕ್ಟ್ಸ್ ದಟ್. ನಾನು ದೇಹ ಅಂತ ಹೇಳಕ್ಕೆ ನನ್ನ ದೇಹ ಅಂತ ಹೇಳ್ತೇವೆ. ಬಟ್ ವೆನ್ ಎವರ್ ವಿ ಡೀಲ್ ವಿತ್ ದ ವರ್ಲ್ಡ್ ವಿ ಬಿಹೇವ್ ಆಸ್ ಇಫ್ ಐ ಆಮ್ ದಿ ಬಾಡಿ. ವಿ ಫಾರ್ಗೆಟ್ ದಟ್ ಮೈ ಬಾಡಿ, ನನ್ನ ದೇಹ ಅಂತ ಮರ್ತು ಬಿಡ್ತೇವೆ, ನಾನೇ ದೇಹ ಆಗಿಬಿಡ್ತೇನೆ. Otherwise, you know inside, deep inside, very well that I have a body. Nanna deha anta helthare. But while behaving, interacting with the world, you become the body. So both cannot be true. I have a body and I am the body. Both are not same. Nanu deha matu nanu deha matu nanage deha ide. Eradu onde alla. ನನಗೇನಿದೆಯೋ ಅದು ನಾನಲ್ಲ. ವಾಟ್ ಐ ಹ್ಯಾವ್ ಇಸ್ ನಾಟ್ ಮೀ. ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ಬುದ್ಧಿ ಅಲ್ಲ. ಇದು ಸ್ವಲ್ಪ ಸಮಯ ಕೆಲಸ ಗೊತ್ತಿರುತ್ತೆ ನಮಗೆ, ಕೆಲಸ ಮರೆತು ಹೋಗ್ಬಿಡ್ತೇವೆ. ಮೆನಿ ಟೈಮ್ಸ್ ಐ ರಿಮೆಂಬರ್ ಅಂಡ್ ಮೆನಿ ಟೈಮ್ಸ್ ಐ ಫಾರ್ಗೆಟ್ ದಟ್ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್. ವೆನ್ ಎವರ್ ಯು ಸ್ಪೀಕ್ ಸಮಥಿಂಗ್ ಯು ಸೇ ಐ ಹ್ಯಾವ್ ಎ ಬಾಡಿ, ರೈಟ್, ಐ ಹ್ಯಾವ್ ಎ ಹೆಡೇಕ್. That means you speak of I and I have. They are different things. Nanu matu nannadu. Idu vyathyasa ide antu gottiruttade. But why do you get confused and start saying I am the body? You become the body when you deal with the world. You become the mind when you deal with the world. Manasa agibidira, deha agibidira, buddhi agibidira, prapanchodige prapanchodige maatuvaga. Yakaitu? How it happened? You not only mistake yourself, you mistake others also like that. Bere avaru kuda, you also have a body, she has also a body, but they are not bodies. This is very clear to you when you are driving, somebody is driving a car, you know that driver is different from the car. But how the confusion comes from this vehicle? Yara car hogta iru gottu, car bere, car driver bere tu gottu. Adu nimma sharirakke sambandhapattaga ಡ್ರೈವರ್ ಮತ್ತು ವೆಹಿಕಲ್ ಒಂದೇ ಹಾಗಾಯ್ತು. ಹೌ ಇಟ್ ಬಿಕೇಮ್ ಒನ್ ಅಂಡ್ ಸೇಮ್ ಥಿಂಗ್. ನಿಮ್ದು ನಿಮ್ಮ ದೇಹ ಮಾತ್ರ ಅಲ್ಲ, ಬೇರೆಯವ್ರ ದೇಹಕ್ಕೂ ಅದೇ ಅಪ್ಲೈ ಮಾಡ್ತೀರಾ. ಯು ಅಪ್ಲೈ ದಟ್ ಟು ಅದರ್ ಪೀಪಲ್ ಆಲ್ಸೋ. ತಪ್ಪೇನಪ್ಪ ಹಾಗೆ ಮಾಡಿದ್ರೆ, ವಾಟ್ ಇಸ್ ದ ಮಿಸ್ಟೇಕ್ ಅಬೌಟ್ ದಟ್? ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದಟ್? ದ ಪ್ರಾಬ್ಲಮ್ ವಿತ್ ದಟ್ ಈಸ್ the body is impermanent, the mind is impermanent, the intellect is impermanent. Deha manasu buddhi adu ashashvata, it's impermanent. When you confuse yourself and think that you are the impermanent thing, you will get hurt very often. Nanu deha, nanu manasu, nanu buddhi anta tilkondu tappagi tilkondu naavu yavu vyavahara maartteve, ನಮಗೆ ದುಃಖ ಆಗ್ತದೆ. ಅದನ್ನು ಬೇರೆಯವರಿಗೆ ಮಾಡಿದಾಗ ಅವರಿಗೂ ದುಃಖ ಆಗುತ್ತೆ. ಇಟ್ ಯು ನಾಟ್ ಓನ್ಲಿ ಹರ್ಟ್ ಯುವರ್ ಸೆಲ್ಫ್, ಯು ಹರ್ಟ್ ಅದರ್ಸ್ ಆಲ್ಸೋ. ಬೇರೆಯವರಿಗೂ ದುಃಖ ಕೊಡ್ತೀರಾ. ಹೇಗೆ? ಸೀದ ಅಡ್ವರ್ಟೈಸ್ಮೆಂಟ್ ಬಿಡಿ. ಈಗಿನ ಅಡ್ವರ್ಟೈಸ್ಮೆಂಟ್ ನೋಡಿ, ಸಿನಿಮಾ ನೋಡಿ, ಹೆಂಗಸರು ಅನ್ನೋದು ಒಂದು ಸಬ್ಜೆಕ್ಟ್ ಅಲ್ಲ, ಆಬ್ಜೆಕ್ಟ್ ಆಗುತ್ತೆ. ದ ವಿಮೆನ್ ಬಿಕಮಿಂಗ್ ಆಬ್ಜೆಕ್ಟ್ ಟು ಬಿ ಮಾರ್ಕೆಟೆಡ್, ಟು ಬಿ ಸೋಲ್ಡ್. ಹ್ಯೂಮನ್ ಬೀಯಿಂಗ್ಸ್ ಬಿಕಮ್ ಆಬ್ಜೆಕ್ಟ್ಸ್ ಟು ಬಿ ಯೂಸ್ಡ್. ದಿ ಅನಿಮಲ್ಸ್ ಬಿಕಮ್ ಆಬ್ಜೆಕ್ಟ್ ಟು ಬಿ ಯೂಸ್ಡ್. ದೇಹ ನಾನು ಅಂತ ನೀವು ಯಾವಾಗ ತಪ್ಪಾಗಿ ತಿಳ್ಕೊಳ್ತೀರಾ, ಅದನ್ನು ಬೇರೆಯವ್ರ ಮೇಲೂ ತಪ್ಪಾಗಿ ಹೇಳ್ತೀರಾ, ಅವಾಗ ಏನಾಗುತ್ತೆ? ಈಗಿನ ಹೆಂಗಸರು ನೋಡಿ, ಹೆಂಗಸು ವಸ್ತು ಅಂತ ತಿಳ್ಕೊಂಡ್ಬಿಡ್ತಾರೆ ಜನ. ಆದರೆ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಜನರನ್ನ ವಸ್ತುಗಳಾಗಿ ಉಪಯೋಗ ಮಾಡ್ತಾರೆ, ಲೈಕ್ ಎ ಮ್ಯಾಟರ್ ಮೆಟೀರಿಯಲ್. ಯಾಕಂದ್ರೆ ದೇಹ, ಬಾಡಿ ಇಸ್ ಎನ್ ಆಬ್ಜೆಕ್ಟ್. ಆದರೆ ಯು ಆರ್ ನಾಟ್ ದಿ ಆಬ್ಜೆಕ್ಟ್, ಯು ಆರ್ ದಿ ಸಬ್ಜೆಕ್ಟ್.
So is everybody else. ನೀವು ಮಾತ್ರ ಅಲ್ಲ, ಬೇರೆಯವರು ಕೂಡ ಹಾಗೆ. ಅದು ನಮಗೆ ಎಲ್ಲಿ ಅರಿವು ತಪ್ಪಿ ಹೋಗ್ಬಿಡ್ತದೆ, ಆವಾಗ ಏನಾಗುತ್ತೆ, ನಮ್ಮ ಎಲ್ಲ ಜೀವನದ ಎಲ್ಲ ವ್ಯವಹಾರಗಳು ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತವೆ. ವೆನ್ ಎವರ್ ಯು ಮಿಸ್ಟೇಕ್ ದ್ಯಾಟ್, ವೆನ್ ಎ ಮಿಸ್ಟೇಕ್ ಮೈ ಸೆಲ್ಫ್ ವಿತ್ ದ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್, ಅವರ್ ಲೈಫ್ ಗೆಟ್ಸ್ ಡಿಸ್ಟರ್ಬ್. ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಬಿಕಾಸ್ ಯು ಹ್ಯಾವ್ ಟೇಕನ್ ದ ಡಿಸ್ಟರ್ಬ್ ಕಂಡೀಷನ್ ಆಸ್ ವೆರಿ ನ್ಯಾಚುರಲ್. ಡಿಸ್ಟರ್ಬ್ ಕಂಡೀಷನ್ ಏನು ಸಹಜ ಅಂತ ತಿಳ್ಕೊಂಡಿದ್ರ, ಹಾಗಾಗಲ್ಲ ಅದು. ಇಟ್ ಇಸ್ ಎವ್ರಿಬಡಿ ಇನ್ ದ ವರ್ಲ್ಡ್ ಇಸ್ ಆಫ್ ಸೇಮ್ ಅಂಡ್ ಸೇಮ್ ನೇಚರ್. ಸೊ ಯು ಥಿಂಕ್ ದಟ್ ದಟ್ ಇಸ್ ಎ ನಾರ್ಮಲ್ ಕಂಡೀಷನ್, ಇಟ್ ಇಸ್ ನಾಟ್ ನಾರ್ಮಲ್. ದೇಹಾತ್ಮ ಬುದ್ಧಿ ಅನ್ನೋದು ಸಹಜ ಸ್ಥಿತಿ ಅಲ್ಲ, ಇಟ್ಸ್ ನಾಟ್ ಯುವರ್ ನ್ಯಾಚುರಲ್ ಸ್ಟೇಟ್. ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆತ್ಮ, ಶುದ್ಧ ಆತ್ಮ, ಅದು ನ್ಯಾಚುರಲ್ ಸ್ಟೇಟ್, ಅದು ಸಹಜ ಸ್ಥಿತಿ. ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ದ ಮಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್, ಐ ಆಮ್ ದ ಪ್ಯೂರ್ ಸೆಲ್ಫ್. ಅದು ಸಹಜವಾದ ಸ್ಥಿತಿ. ನಮ್ಗೆ ಎಷ್ಟು ಮಟ್ಟಿಗೆ ಅಸಹಜ ಸ್ಥಿತಿ ಆಗಿಬಿಟ್ಟಿದೆ ಅಂದ್ರೆ, ಏನು ಅಸಹಜವಾದ ಸಹಜ ಆಗಿಬಿಟ್ಟಿದೆ. ವಿ ಹ್ಯಾವ್ ಕಮ್ ಟು ಸಚ್ ಅನ್ಯಾಚುರಲ್ ಸ್ಟೇಟ್ ಆಫ್ ಲಿವಿಂಗ್. ವಿ ಸ್ಟಾರ್ಟ್ ಥಿಂಕಿಂಗ್ ಅನ್ಯಾಚುರಲ್ ಟು ಬಿ ನ್ಯಾಚುರಲ್. ಒಬ್ಬನಿಗೆ ಬಹಳ ಕಷ್ಟ ಆಗ್ಬಿಡ್ತು, ಸಂಬಳಿ ವಾಸ್ ಇನ್ ಡೀಪ್ ಟ್ರಬಲ್. ನಾವು ಕಷ್ಟ ಆದಾಗ ಏನು ಮಾಡ್ತಾರೆ ಜನಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ, ಫಸ್ಟ್ ಹೊಡೆದು ಆಸ್ಟ್ರಾಲಜರ್ ಹತ್ರ, ಜ್ಯೋತಿಷಿಗಳ ಹತ್ರ ರನ್ ಟು ಎ ಆಸ್ಟ್ರಾಲಜರ್. ಕಷ್ಟ ಆಗಿದೆ, ಒನ್ ಪರ್ಸನ್ ವಾಸ್ ಇನ್ ಡೀಪ್ ಡಿಫಿಕಲ್ಟಿ, ಹಿ ರನ್ಸ್ ಟು ಎ ಆಸ್ಟ್ರಾಲಜರ್. ಆಸ್ಟ್ರಾಲಜರ್ ಹೇಳ್ತಾರೆ, ನೋಡಿ ಸ್ವಾಮಿ, ನಿಮಗೆ 7.5 ಶನಿ, ಯು ಹ್ಯಾವ್ ಎ 7.5 ಇಯರ್ಸ್ ಶನಿ ಪೀರಿಯಡ್, ದ ಸ್ಯಾಟರ್ನ್ ಪೀರಿಯಡ್, ಯು ಹ್ಯಾವ್ ಲಾಟ್ ಆಫ್ ಡಿಫಿಕಲ್ಟಿ, ತುಂಬ ಕಷ್ಟ ಆಗುತ್ತೆ. ಅಯ್ಯೋ, ಐ ಹ್ಯಾವ್ ಲಾಟ್ ಆಫ್ ಡಿಫಿಕಲ್ಟಿ, ತುಂಬ ಆಯಿತು ಅಂತ ಈಗ. ಹಾಂ, ಇಟ್ಸ್ ಲೈಕ್ ದಟ್ ಓನ್ಲಿ. ಫಸ್ಟ್ 2 ಇಯರ್ಸ್ ವಿಲ್ ಲಾಟ್ ಆಫ್ ಡಿಫಿಕಲ್ಟಿ. ಶನಿಗೆ ಶನಿಯ ಫಸ್ಟ್ 2 ಇಯರ್ಸ್ ಆಫ್ ಶನಿ ಪೀರಿಯಡ್ ಇಸ್ ವೆರಿ ಲಾಟ್ ಆಫ್ ಡಿಫಿಕಲ್ಟಿ. ಮೊದಲನೇ 2 ವರ್ಷ ಭಾಳ ಕಷ್ಟನೇ. ಓ, ದೆನ್ ಆಫ್ಟರ್ ಸೆಕೆಂಡ್ ಇಯರ್ ನೋಟ್ಸ್ ಯು ವಿಲ್ ಗೆಟ್ ಅಡ್ಜಸ್ಟೆಡ್ ಟು ದಟ್. ನಿಮ್ಗೆ ಅಡ್ಜಸ್ಟ್ ಆಗ್ಬಿಡ್ತೀರಾ, ನಿಮ್ಮ ಯು ಡೋಂಟ್ ಹ್ಯಾವ್ ಟು ವರಿ, ನೀವು ಅಡ್ಜಸ್ಟ್ ಆಗ್ಬಿಡ್ತೀರಾ ಅಂತ. ಲೈಕ್ ದಟ್ ಆಲ್ ಆಫ್ ಅಸ್ ಹ್ಯಾವ್ ಗಾಟ್ ಅಡ್ಜಸ್ಟೆಡ್ ಟು ಎ ಡಿಸ್ಟರ್ಬ್ಡ್ ಕಂಡೀಷನ್ ಆಫ್ ಲೈಫ್ ಕಾಲ್ಡ್ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಈಸ್ ಮೈ ಸೆಲ್ಫ್. ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅನ್ನೋದು ಅದು ನ್ಯಾಚುರಲ್ ಕಂಡೀಷನ್ ಅಲ್ವೇ ಅಲ್ಲ, ಅದು ಅಸಹಜ ಸ್ಥಿತಿ, ಇಟ್ಸ್ ಅನ್ಯಾಚುರಲ್ ಕಂಡೀಷನ್. ಅದು ಎಷ್ಟು ನ್ಯಾಚುರಲ್ ಆಗಿಬಿಟ್ಟಿದೆ ಅಂದರೆ, ಅದು ಯಾರು ಹೇಳಿದ್ರೆ ಸಂಬಡಿ ಉಸೇಸ್, ಓ ದಟ್ ಡೇ ಇಸ್ ಐದರ್ ಈಸ್ ಸಮಥಿಂಗ್ ಇಸ್ ಒನ್ ಏನೋ ಕಡಿಮೆ ಆಗಿಬಿಟ್ಟಿದೆ ಅವನಿಗೆ, ಇಲ್ಲ ಅವ್ನು ಮಹಾತ್ಮ, ಅವನಿಗೆ ಹಾಗೆ ಅರ್ಥ ಆಗತ್ತೆ ಅಂತ. ಸೊ ವಿ ಹ್ಯಾವ್ ಗಾಟ್ ಅಡ್ಜಸ್ಟೆಡ್ ವೆರಿ ವೆರಿ ಅನ್ಯಾಚುರಲ್ ಕಂಡೀಷನ್ ಆಫ್ ಲೈಫ್ ಕಾಲ್ಡ್ ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದಿ ಇಂಟ್ರೆಕ್ಟ್. ನಾನು ದೇಹ, ಮನಸ್ಸು, ಬುದ್ಧಿ ಅನ್ನೋ ಅಸಹಜ ಸ್ಥಿತಿಗೆ ಹೊಂದ್ಕೊಂಡ್ಬಿಟ್ಟಿದ್ದೇವೆ. ಇದನ್ನ ಉಪನಿಷತ್ತು ಹೋಗಲಾಡಿಸ್ಲಿಕ್ಕೆ ಹೇಳ್ತಾ ಇದೆ. ಒಂದು ರಥದ ಚಕ್ರ, ಆಗಿನ ಕಾಲದಲ್ಲಿ ರಥ ಎಲ್ಲ ಎಕ್ಸಾಂಪಲ್ ಕೊಡ್ಬೇಕಂತ, ರಥ, ಕುದುರೆ, ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ಬೇಕಾಗಿದೆ, ಮತ್ತೆ ಬೇರೇನು ಕೊಡೋಕ್ಕಾಗಲ್ಲ. ದೇರ್ ಇಸ್ ಎ ವೀಲ್ ಆಫ್ ದಿ ಚಾರಿಯಟ್, ಫ್ರಮ್ ದಿ ಸೆಂಟರ್ ರೇಡಿಯೇಟ್ ದಿ ಸ್ಪೋಕ್ಸ್. ಆ ರಥದ ಗಾಲಿಯ ಮಧ್ಯದಿಂದ ಕಡ್ಡಿಗಳು ಬರ್ತವೆ, ಗಾಲಿಯ ಮಧ್ಯದಿಂದ ಕಡ್ಡಿಗಳು ಬರ್ತವೆ. ದಿ ಸ್ಪೋಕ್ಸ್ ರೇಡಿಯೇಟ್ ಫ್ರಮ್ ದಿ ಸೆಂಟರ್. ಸಿಮಿಲರ್ಲಿ ಇನ್ ಯುವರ್ ಬಾಡಿ ದೇರ್ ಇಸ್ ದ ಹಾರ್ಟ್. ಹಾರ್ಟ್ ಇಸ್ ದಿ ಸೆಂಟರ್. ಫ್ರಮ್ ದಿ ಹಾರ್ಟ್ ಸೆಂಟರ್ ಎ ನಂಬರ್ ಆಫ್ ವೇಯ್ನ್ಸ್, ದ ಬ್ಲಡ್ ವೆಸೆಲ್ಸ್ ರೇಡಿಯೇಟ್. ನಮ್ಮ ದೇಹದಲ್ಲಿ ಹೃದಯ ಇದೆ, ಆ ಹೃದಯದಿಂದ ಹಲವಾರು ರೀತಿಯ ನಾಡಿಗಳು ಹೊರಹೋಗ್ತಿದ್ದಾವೆ. ಮೆನಿ ಮೆನಿ ವೇಯ್ನ್ಸ್ ರೇಡಿಯೇಟ್. ಆ ಹೃದಯ ಆ ನಾಡಿಗಳು ಸೇರುವ ಜಾಗ, ದ ಪ್ಲೇಸ್ ವೇರ್ ದಟ್ ಆಲ್ ದಿ ಸ್ಪೋಕ್ ಆಲ್ ದಿ ಸ್ಪೋಕ್ಸ್ ಆಫ್ ದಿ ವೀಲ್ ಜಾಯಿನ್ ದ ಸೆಂಟರ್, ದಟ್ಸ್ ದ ಆಕ್ಸಲ್. ಆ ಚಕ್ರದ ಮಧ್ಯ ಒಂದು ಗಾಲಿಯಲ್ಲಿ ಹಿಡ್ಕೊಳ್ಳೋ ಒಂದು ಚಕ್ರದ ಮಧ್ಯ ಒಂದು ಕೇಂದ್ರ ಇದೆ. ಆ ಕೇಂದ್ರ
ಯಾವಾಗಲೂ ಅಲಗಾಡುದಿಲ್ಲ ದಟ್ ಸೆಂಟರ್ ನೆವರ್ ಮೂವ್ಸ್ ಅದೇ ರೀತಿ ನಿಮ್ಮ ಹೃದಯದಲ್ಲಿ ಎಲ್ಲ ನಾಡಿಗಳು ಹೊರಬರುವ ಜಾಗದಲ್ಲಿ ಮಧ್ಯಭಾಗದಲ್ಲಿ ಆ ಜೀವಾತ್ಮನ ಜಾಗ ಇದೆ ಆ ಜೀವಾತ್ಮ ಈ ದೇಹವನ್ನು ನಡೆಸುವ ಡ್ರೈವರ್ ದ ಜೀವಾತ್ಮ ಇಸ್ ದ ಓನರ್ ಆಫ್ ದಿಸ್ ವೆಹಿಕಲ್ ನಿಮ್ಮ ಹೃದಯದ ಭಾಗದಲ್ಲಿ ಆ ಜೀವಾತ್ಮ ಇದ್ದಾನೆ There is a center of your heart. At the center of your heart, there is Jivatma. A Jivatma, Nanu Deha, Nanu Manasu, Nanu Buddhi, Antheredaga, Jivatma, Bandar Sittane. The one who considers himself, I am the body, I am the mind, I am the intellect, and the Tirukondavano, Bandar Sittane. He gets into bondage. The same Jivatma, once it understands that I am not the body, I am not the mind, I am not the intellect, he realizes the Paramatma, the Sakshi, the witness. Nanu Deha Alla, Nanu Manasu Alla, Nanu Buddhi Alla, Nanu Sakshi, Shuddha Chaitanya, Atma Swarupa, Paramatma Swarupa, anta tilidukonda Jivatma, Muktanagtane. The same Jivatma becomes one with the Paramatma. ಅದೇ ಜೀವಾತ್ಮ ಪರಮಾತ್ಮನ ಒಂದಾಗ್ತಾನೆ ಅಲ್ಲಿ ಎರಡು ಇಲ್ಲ ಜೀವಾತ್ಮ ಪರಮಾತ್ಮ ಒಂದು ಬೇರೆ ಇಲ್ಲ ಅದೇ ಪರಮಾತ್ಮ ಜೀವಾತ್ಮನಾಗಿ ಅಭಿನಯ ಮಾಡ್ತಾನೆ ಅದೇ ಜೀವಾತ್ಮ ಪರಮಾತ್ಮನಾಗಿ ಸೇರ್ಕೊಂಡ್ಬಿಡ್ತಾನೆ ಸೇಮ್ ಸೋಲ್ ವಿಚ್ ಇಸ್ ಥಿಂಕಿಂಗ್ ದಟ್ ಐ ಆಮ್ ದಿ ಬಾಡಿ ಐ ಆಮ್ ದಿ ಮೈಂಡ್ ಐ ಆಮ್ ದಿ ಇಂಟ್ಲೆಕ್ಟ್ ಒನ್ಸ್ ಇಟ್ ರಿಯಲೈಸ್ ದಟ್ ಐ ಆಮ್ ನಾಟ್ ದಿ ಬಾಡಿ ಐ ಆಮ್ ನಾಟ್ ದಿ ಮೈಂಡ್ ಐ ಆಮ್ ನಾಟ್ ದಿ ಇಂಟ್ಲೆಕ್ಟ್ It realizes its true nature, which is the witness, Sakshi, and it gets, becomes free, Mukta Raghavata, liberated. The understanding is very simple. I am not the body, I am not the mind, I am not the intellect. Nanu Deha Alla, Nanu Manasu Alla, Buddhi Alla. Which you know most of the time. It is nothing which has to be taught to you. Nimge gottide. You keep saying, Nanna Deha, Nanna Manasu, Nanna Buddhi. You keep saying, I am my body. My mind, you say. But next moment you say, you behave as if you are a body. Mundi nakshane martira, nana deha to behave what martira. Right? Aa jeevatma, idi sharirada prana vattu, deha da odaya. He is the master. Contemplate on him as Omkara, pranava. ಆ ಜೀವಾತ್ಮನ ಒಳಗಿರೋ ಪರಮಾತ್ಮನನ್ನ ಈಗ ಹೇಗೆ ಜೀವಾತ್ಮ ಆಗಿಬಿಟ್ಟಿದ್ರೆ ಯು ಬಿಕಮ್ ಬಾಡಿ ಮೈಂಡ್ ಅಂಡ್ ಇಂಟ್ಲೆಕ್ಟ್ ಯು ಕಾಂಟೆಂಪ್ರೇಟ್ ಯುವರ್ ಟ್ರೂ ನೇಚರ್ ನಿಮ್ಮ ನಿಜವಾದ ಸ್ವಭಾವವನ್ನು ಚಿಂತನೆ ಮಾಡಿ ವಿಚ್ ಈಸ್ ನಥಿಂಗ್ ಬಟ್ ಓಂಕಾರ ಓಂಕಾರ ನಿಮ್ಮ ನಿಜವಾದ ಸ್ವರೂಪ ಇಟ್ಸ್ ಯುವರ್ ರಿಯಲ್ ನೇಚರ್ ವಾಟ್ ಯು ಆರ್ ಲಿವಿಂಗ್ ನೌ ಈಸ್ ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಈಗ ನೀವು ಬದುಕಿರೋದು ತಪ್ಪಾಗಿ ತಿಳ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ My nature is Chetana, consciousness. I am pure awareness. I am not the body, mind, intellect. Nanu. Nanu. Nanembudu. Nanembudu. Nanalla. Nanalla. Nanu. Nanu. Nanembudu. Nanembudu. Nanalla. Nanalla. Ideha. Ideha. Mana. Mana. ಬುದ್ಧಿ ಬುದ್ಧಿ ನಾನಲ್ಲ ನಾನಲ್ಲ ಸಚ್ಚಿದಾನಂದಾತ್ಮ ಸಚ್ಚಿದಾನಂದಾತ್ಮ ಶಿವನಾನುನಾನೇ ಶಿವನಾನುನಾನೇ ಶಿವೋಹಂ 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 ಎಷ್ಟೊತ್ತು ಬೇಕಿದೆ ಅರ್ಥ ಮಾಡ್ಕೊಳಕ್ಕೆ ಇದು ನನ್ನ ಕನ್ನಡಕ ಇದು ನನ್ನ ಕನ್ನಡ ದಿಸ್ ಇಸ್ ಮೈ ಸ್ಪೆಕ್ಟಕಲ್ಸ್ ಇದು ನನ್ನ ಪುಸ್ತಕ ದಿಸ್ ಇಸ್ ಮೈ ಬುಕ್ ವೆನ್ ಐ ಸೇ ದಿಸ್ ಇಸ್ ಮೈ ಐ ಆಮ್ ಡಿಫರೆಂಟ್ ಫ್ರಮ್ ದಿ ಮೈ ನಾನು ಅದಕ್ಕಿಂತ ಬೇರೆ ನಾನು ಮತ್ತು ನನ್ನದರ ಮಧ್ಯೆ ವ್ಯತ್ಯಾಸ ಇಲ್ವಾ ನನ್ನದರ ಒಂದು ಇದೆ ನಾನು ಇದ್ದವನದ್ರ ಒಡೆಯ ದಿಸ್ ಮಾಸ್ಟರ್
When you say my book, you know that I am different from the book. This is my book. So where is the confusion when you say, you know that my body, my head, my hand, my mind, my intellect. Why don't you realize that you are different from all these? ನನ್ನ ದೇಹ ಅಂತ ಹೇಳ್ತೀರಾ, ನನ್ನ ಮನಸ್ಸು ಅಂತ ಹೇಳ್ತೀರಾ, ನನ್ನ ಬುದ್ಧಿ ಅಂತ ಹೇಳ್ತೀರಾ, ನನ್ನ ಪುಸ್ತಕ ಅಂತ ಹೇಳ್ತೀರಾ, ನೀವು ಏನು ಏನು ನಂದು ಅಂತ ಹೇಳ್ತೀರಾ, ನಿಮಗಿದ್ದು ಬೇರೆ, ಅದು ನಾನು ಇವುಗಳಿಗಿಂತ ಬೇರೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಕಷ್ಟ ಆಗಬೇಕಪ್ಪ, ಹೌ ಮಚ್ ಡಿಫಿಕಲ್ಟ್ ಇಟ್ ಈಸ್. ಇಟ್ಸ್ ವೆರಿ ನ್ಯಾಚುರಲ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಐ ಆಮ್ ಡಿಫ್ರೆಂಟ್ ಫ್ರಮ್ ಆಲ್ ದೀಸ್. ನಾನು ಚೇತನ ಸ್ವರೂಪ, ನಾನು ಯಾವುದು ಅಲ್ಲ, ಇದು ಐ ಆಮ್ ದ ಪ್ಯೂರ್ ಅವೇರ್ನೆಸ್. ಇದನ್ನ ಅರ್ಥ ಮಾಡ್ಕೊಳ್ಳಿ ಕೃಷ್ಣಿರುತ್ತದೆ. ಅದನ್ನು ಓಂಕಾರ ರೂಪದಲ್ಲಿ ಚಿಂತನೆ ಮಾಡಿ, ಕಾಂಟೆಂಪ್ಲೇಟ್ ಆನ್ ಓಂಕಾರ, ಧ್ಯಾನ ಮಾಡಬೇಕು. ನಿಮ್ಮ ಮನಸ್ಸು ಏನಾಗಿದೆ, ಹೊರಗೆ ಓಡ್ತಾ ಇದೆ. ದ ಮೈಂಡ್ ಈಸ್ ರನ್ನಿಂಗ್ ಅವೇ, ಮೈಂಡ್ ಈಸ್ ರನ್ನಿಂಗ್ ಗೋಯಿಂಗ್ ಔಟ್. ಆ್ಯಂಡ್ ಮೆನಿ ಟೈಮ್ಸ್ ಯು ಆರ್ ಕನ್ಫ್ಯೂಸಿಂಗ್ ಯುವರ್ ಸೆಲ್ಫ್ ವಿತ್ ದ ಬಾಡಿ, ಮೈಂಡ್ ಅಂಡ್ ಇಂಟ್ಲೆಕ್ಟ್. ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ನೀವು ಚಿಂತನೆ ಮಾಡ್ತಾ ಇದ್ದೀರಾ. ಯು ಆರ್ ಕನ್ಫ್ಯೂಸಿಂಗ್ ಯುವರ್ ಸೆಲ್ಫ್. ಸೊ ಕಾಂಟೆಂಪ್ಲೇಟ್ ಆನ್ ಓಂಕಾರ. ಓಂಕಾರ ಹ್ಯಾಸ್ ಟೂ ಆಸ್ಪೆಕ್ಟ್ಸ್, ದಿ ಸೌಂಡ್ ಆ್ಯಂಡ್ ದಿ ಸೌಂಡ್ಲೆಸ್, ದಿ ಫಾರ್ಮ್ ಆ್ಯಂಡ್ ದಿ ಫಾರ್ಮ್ಲೆಸ್. ಓಂಕಾರಕ್ಕೆ ಎರಡು ಅಂಶಗಳು, ಸಾಕಾರ ಮತ್ತು ನಿರಾಕಾರ, ಶಬ್ದ ಮತ್ತು ನಿಶಬ್ದ, ಸೌಂಡ್ ಆ್ಯಂಡ್ ಸೈಲೆನ್ಸ್. ಓಂ ಅಂತ ಕೂಡ ಶಾಂತಿ ಬಂದಿರ್ತದೆ. ವೆನ್ ಯು ಚಾಂಟ್ ಓಂ ದಿ ಸೈಲೆನ್ಸ್, ಆ ಶಾಂತಾಕಾರ ಇದೆಯಲ್ಲ, ಅದು ಚೇತನ. ದಿ ಕಾನ್ಷಿಯಸ್ನೆಸ್, ದಿ ಫಾರ್ಮ್ಲೆಸ್, ದಿ ಸೈಲೆನ್ಸಿಗೆ ಯಾವ ಆಕಾರವೂ ಇಲ್ಲ, ಇಟ್ಸ್ ಅ ಫಾರ್ಮ್ಲೆಸ್. ದಿ ಸೈಲೆನ್ಸ್ ಆಫ್ಟರ್ ದಿ ಸೌಂಡ್ ಇಂಡಿಕೇಟ್ ಬೈ ಓಂಕಾರ ರೆಪ್ರೆಸೆಂಟ್ಸ್ ದಿ ಕಾನ್ಷಿಯಸ್ನೆಸ್, ಪ್ಯೂರ್ ಅವೇರ್ನೆಸ್, ಆತ್ಮ. ಅದಕ್ಕೆ ಯಾವ ಆಕಾರವೂ ಇಲ್ಲ, ರೂಪವೂ ಇಲ್ಲ, ಶಾಂತಿ ಮಾತ್ರ, ಓನ್ಲಿ ಪ್ಯೂರ್ ಸೈಲೆನ್ಸ್. ಅದಕ್ಕೆ ಓಂಕಾರದಲ್ಲಿ ಸಾಕಾರ ಇದೆ, ನಿರಾಕಾರ ಇದೆ. ಓಂಕಾರ ಹ್ಯಾಸ್ ಫಾರ್ಮ್ ಆ್ಯಂಡ್ ಫಾರ್ಮ್ಲೆಸ್ ಆಸ್ಪೆಕ್ಟ್. ದಿ ಫಾರ್ಮ್ ಆಸ್ಪೆಕ್ಟ್ ಆಫ್ ಓಂಕಾರ ಈಸ್ ಯುವರ್ ಬಾಡಿ, ಮೈಂಡ್, ಇಂಟೆಲೆಕ್ಟ್ ಆ್ಯಂಡ್ ದಿ ಯೂನಿವರ್ಸ್. ದಿ ಮಾಸ್ಟರ್ ಆಫ್ ದ್ಯಾಟ್ ಈಶ್ವರ, ದಿ ಲಾರ್ಡ್, ದ ಭಗವಂತ. ಇಡೀ ವಿಶ್ವದ ಅಧಿದೇವತೆ, ಚೇತನ ಶಕ್ತಿ, ಅದಕ್ಕೆ ಭಗವಂತ. ಅದು ಓಂಕಾರದ ಸಾಕಾರ ರೂಪ ಆ ಭಗವಂತ. ಓಂಕಾರದ ನಿರಾಕಾರ ರೂಪ ಪರಬ್ರಹ್ಮ. ದ ಪ್ಯೂರ್ ಅವೇರ್ನೆಸ್ ಈಸ್ ದಿ ಸೈಲೆಂಟ್ ಆಸ್ಪೆಕ್ಟ್ ಆಫ್ ಓಂಕಾರ. ಕಾಂಟೆಂಪ್ಲೇಟ್ ದಟ್ ಯು ಆರ್ ನಥಿಂಗ್ ಬಟ್ ದಟ್ ಸೈಲೆಂಟ್ ಆಸ್ಪೆಕ್ಟ್. ನಾನು ಆ ಶಾಂತ ಸ್ವರೂಪ ಅನ್ನೋದನ್ನು ಚಿಂತನೆ ಮಾಡಿ. ಫಾರ್ಮ್ಲೆಸ್, ಟೈಮ್ಲೆಸ್, ಬೌಂಡ್ಲೆಸ್ ಕಾನ್ಷಿಯಸ್ನೆಸ್ ಈಸ್ ಮೈ ಸೆಲ್ಫ್. ಅದನ್ನು ಚಿಂತನೆ ಮಾಡಿ. ನಾನು ಓಂಕಾರ ಸ್ವರೂಪಿ, ಆಂಡ್ ದಿ ನೇಚರ್ ಆಫ್ ಓಂಕಾರ, ದಿ ಸಾಕಾರ ರೆಪ್ರೆಸೆಂಟ್ ದಿ ಯೂನಿವರ್ಸ್ ಆ್ಯಂಡ್ ನಿರಾಕಾರ ರೆಪ್ರೆಸೆಂಟ್ಸ್ ದಿ ಸೆಲ್ಫ್, ದಿ ಪ್ಯೂರ್ ಅವೇರ್ನೆಸ್. ಚೇತನವನ್ನು ನಾನು ಪ್ರತಿಬಿಂಬಿಸ್ತೇನೆ. ಆ ರೀತಿ ಮಾಡಿದಾಗ ಏನಾಗುತ್ತೆ, ಮಾಡಪ್ಪ ನಿನಗೆ ಒಳ್ಳೆಯದಾಗಲಿ ಅಂತ ಗುರು ಆಶೀರ್ವಾದ ಮಾಡ್ತಾನೆ. ಇದರಲ್ಲಿ ಈ ಶ್ಲೋಕದಲ್ಲಿ ದಿ ಗುರು ಈಸ್ ಬ್ಲೆಸ್ಸಿಂಗ್ ದಿ ಶಿಷ್ಯ ದಟ್ ಬೈ ಡೂಯಿಂಗ್ ದಿಸ್ ಯು ವಿಲ್ ಬಿ ಅಪ್ಲಿಫ್ಟೆಡ್, ನೀವು ಉದ್ಧಾರ ಆಗ್ತೀರ, ಯು ವಿಲ್ ಬಿ ಬ್ಲೆಸ್ಡ್, ನಿಮಗೆ ಒಳ್ಳೇದಾಗ್ತದೆ ಎಂಬ ರೀತಿ ಚಿಂತನೆ ಮಾಡು. ಡೂ ದಿಸ್ ಕಾಂಟೆಂಪ್ಲೇಷನ್ ಅಂತ ಹೇಳ್ತಾರೆ. ಆ ಗುರುವಿನ ಆಶೀರ್ವಾದ ಇಲ್ಲದೆ ಯಾವುದೂ ಆಗುವುದಿಲ್ಲ. ದಟ್ ಈಸ್ ದ ಗ್ರೇಸ್ ಆ ಶಿಷ್ಯನಿಗೆ ಅದನ್ನು ಕೊಡ್ತಾ ಇದ್ದಾರೆ. ಮನೋಮಯ ಮನೋಮಯ ಪ್ರಾಣ ಶರೀರ ಪ್ರಾಣ ಶರೀರ ನೇತ ನೇತ ಪ್ರತಿಷ್ಠಿತೋ ಪ್ರತಿಷ್ಠಿತೋ ಅನ್ನೇ ಅನ್ನೇ ಹೃದಯಂ ಹೃದಯಂ
सन्निधाय सन्निधाय तद्विज्ञानेन तद्विज्ञानेन परिपश्यन्ति परिपश्यन्ति धीरा धीरा आनन्दरूपम् आनन्दरूपम् अमृतम् अमृतम् यद्विभाति यद्विभाति मनोमयनु ई जीवके मनस्सिदे he has a form of mind manasu he is identified with the mind manasanna manasu nandu ant helthare prana nandu ant helthare he is identified with the pranic energy the prana shariramayaha he has occupied the whole body idi shariradulige tumkodidana jeeva jeeva ille tumkodanta tumkodi don't think that the soul is here only idi shariradalli tumkodidare illi nimge bodyge jeeva barala body body cannot body is not alive that jeeva that soul jeevatma is manomaya he has identified with the mind he has identified with the sharira the body he has identified with the prana the energy the nature of the jeevatma is anandamaya is a blissful nature ನಿಮಗೆ ಐದು ಶರೀರಗಳು ಐದು ಶರೀರದ ಐದು ಅಂಶಗಳು ದೇರ್ ಆರ್ ಫೈವ್ ಆಸ್ಪೆಕ್ಟ್ಸ್ ಆಫ್ ಯುವರ್ ಬಾಡಿ ಪ್ರಾಣಮಯ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ದೇರ್ ಆರ್ ಫೈವ್ ಲೇಯರ್ಸ್ ಆಫ್ ಯುವರ್ ಬಾಡಿ ನಿಮ್ಮ ಶರೀರಕ್ಕೆ ಐದು ಕೋಶಗಳಿದ್ದಾವೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ five layers of your body personality annamaya kosha idu the physical body is annamaya kosha the pranamaya kosha is the energy body which controls this physical body manomaya kosha is which controls the pranic body manasu pranam niyantristhade prana shariram niyantristhade annamaya pranamaya manomaya vidnana andre buddhi buddhiyana nortade manasu deha shariramanu niyantristhade ಆನಂದಮಯ ಅಂದರೆ ನಮ್ಮ ಸಂಸ್ಕಾರಗಳ ವಾಸನೆಗಳಿರುವ ಕೋಶ ವಿಚ್ ಈಸ್ ಆ್ಯಕ್ಚುಲಿ ಎ ಸ್ಟೋರ್ ಹೌಸ್ ಆಫ್ ಅವರ್ ಇಂಪ್ರೆಷನ್ಸ್ ದಟ್ ಈಸ್ ದ ಮೋಸ್ಟ್ ಬ್ಲಿಸ್ಫುಲ್ ದಟ್ ಈಸ್ ದ ಮೋಸ್ಟ್ ಕ್ಲೋಸೆಸ್ಟ್ ಟು ದಿ ಸೆಲ್ಫ್ ಆತ್ಮಕ್ಕೆ ಅದು ಬಹಳ ಹತ್ತಿರ ಇರೋದು ಆನಂದಮಯ ಶರೀರ ಆ ಆನಂದಮಯ ಕೋಶದಲ್ಲಿ ಆತ್ಮನ ಬೆಳಕಿದ್ದಾಗ ಆನಂದ ಅನುಭವ ಆಗ್ತದೆ ವೆನ್ ವಿ ಎಕ್ಸ್ಪೀರಿಯನ್ಸ್ ದ ಬ್ಲಿಸ್ ವೆನ್ ದಿಸ್ ಎ ದಿ ಆತ್ಮ ಲೈಟ್ಸ್ ಆಫ್ ದಿ ಆನಂದಮಯ ಕೋಶ ಆನಂದಮಯ ಕೋಶವನ್ನು ಬೆಳಗಿದಾಗ ಅದಕ್ಕೆ ಆನಂದ ಉತ್ಪತ್ತಿ ಆಗ್ತದೆ ದಟ್ ಆಫ್ಟರ್ ದ ಲೈಟಿಂಗ್ ಅಪ್ ದರ್ ಇಸ್ ಎ ಜೀವಾತ್ಮ ಐಡೆಂಟಿಫೈಸ್ ಇಟ್ ಸೆಲ್ಫ್ ವಿತ್ ದಿ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಇದು ಹೇಗಂದ್ರೆ ಎಲೆಕ್ಟ್ರಿಸಿಟಿ ಬಂದಾಗ ಫ್ಯಾನ್ ತಿರುತ್ತದೆ ಟ್ಯೂಬ್ಲೈಟ್ ಹಚ್ಚಿಕೊಳ್ತದೆ ಮೋಟರ್ ತಿರುತ್ತದೆ ವೆನ್ ಯು ಸ್ವಿಚ್ ಆನ್ ದ ಲೈಟ್ the electricity makes the fan rotate the tube light glow and operate the motor this is one and the same electricity which performs the various functions ade shakti vere vere kelasalu martade ade rite the same shakti like electricity called atma lights up the body of various beings ಆತ್ಮ ಅನ್ನೋದು ಬೇರೆ ಬೇರೆ ಶರೀರಗಳಿಗೆ ಜೀವ ಕೊಟ್ಟಾಗ ಒಂದೇ ಆತ್ಮ ದೇರ್ ಇಸ್ ಓನ್ಲಿ ಒನ್ ಆತ್ಮ ನಾಟ್ ಮೆನಿ ಆತ್ಮಾಸ್ ಬಹಳ ಆತ್ಮಗಳಿಲ್ಲ ಒಂದೇ ಆತ್ಮ ಅದಕ್ಕೆ ಪರಮಾತ್ಮ ಅಂತ ಹೇಳುದು ಬೇರೆ ಬೇರೆ ದೇಹಗಳಿಗೆ ಜೀವ ಕೊಟ್ಟಾಗ ಆ ದೇಹದ ಗುಣಗಳಿಗೆ ಅನುಸಾರವಾಗಿ ವರ್ತನೆ ಮಾಡಿ ಮಾಡ್ತಾರೆ ದ ಫ್ಯಾನ್ ರೊಟೇಟ್ಸ್ ದ ಟ್ಯೂಬ್ ಲೈಟ್ ಗಿವ್ಸ್ ಲೈಟ್ when the atma the self illuminates the body mind complex of different beings the beings start behaving based on their nature in their nature our swabhavada mele hage belagisuvartare just like the tube light will never understand this it is the, about the electricity the living beings will never understand paramatma who is lighting up ಆ ಜೀವಿಗಳಿಗೆ ಪರಮಾತ್ಮನಿಂದ ನಾನು ಬೆಳಗ್ತಾ ಇದ್ದೇನೆ ಅಂತ ಅರ್ಥ ಆಗೋದಿಲ್ಲ ಯಾವಾಗ ಮನಸ್ಸು ಶುದ್ಧಿ ಆಗ್ತದೆ ಯಾವಾಗ ಬುದ್ಧಿ ಶುದ್ಧಿ ಆಗ್ತದೆ
ನನ್ನ ಅಸ್ತಿತ್ವಕ್ಕೆ ಪರಮಾತ್ಮನೇ ಕಾರಣ. ಮೈ ಎಕ್ಸಿಸ್ಟೆನ್ಸ್ ಇಸ್ ಬೇಸ್ಡ್ ಆನ್ ದ ಕಾನ್ಶಿಯಸ್ನೆಸ್ ಅವೇರ್ನೆಸ್. ಐ ಆಮ್ ನಾಟ್ ಡಿಫ್ರೆಂಟ್ ಫ್ರಮ್ ದಟ್ ಅವೇರ್ನೆಸ್. ನಾನು ಆ ಪರಮಾತ್ಮನಿಂದ ಬೇರೆ ಅಲ್ಲ ಅನ್ನುವ ಅರಿವು ಬಂದಾಗ ಮುಕ್ತಿ. ದಟ್ಸ್ ಕಾಲ್ಡ್ ಲಿಬರೇಷನ್. ಅದರ್ವೈಸ್ ಯು ಸ್ಟಾರ್ಟ್ ಲಿವಿಂಗ್ ಆಸ್ ಇಫ್ ಯು ಆರ್ ಇಂಡಿಪೆಂಡೆಂಟ್. ಇಟ್ಸ್ ಲೈಕ್ ದ ಟ್ಯೂಬ್ ಲೈಟ್ ನೆವರ್ ನೋಸ್ ಅಬೌಟ್ ಎಲೆಕ್ಟ್ರಿಸಿಟಿ. ದಿಸ್ ಟ್ಯೂಬ್ ಲೈಟ್ ಕಾಲ್ಡ್ ಅವರ್ ಹೆಡ್ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ದಿ ಪರಮಾತ್ಮ. ನಮ್ಮ ತಲೆಯನ್ನು ತಲೆಗೆ ಭಗವಂತ ನನ್ನ ಚೇತನನ್ನು ನಡೆಸ್ತಾ ಇದೆ ಅನ್ನೋ ಕಲ್ಪನೆ ಬರುವುದಿಲ್ಲ. ತದ್ವಿಜ್ಞಾನೇನ ಪರಿಪಶ್ಯಂತಿ ದೀರಾ. ದೇರ್ ಆರ್ ಓನ್ಲಿ ವೆರಿ ಫ್ಯೂ ಪೀಪಲ್ ದೀರಾ. ದೀರಾ ಮೀನ್ಸ್ ಕರೇಜಿಯಸ್ ಒನ್. ಓಕೆ, ಇಟ್ಸ್ ವೆರಿ ಸ್ಟ್ರೇಂಜ್. ದೀರಾ ಮೀನ್ಸ್ ಕರೇಜಿಯಸ್ ಒನ್. ಇನ್ ಮೋಸ್ಟ್ ಆಫ್ ದಿ ಎನಿ ಪಾರ್ಟ್ ಆಫ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಇಂಡಿಯಾ, one who can fight with somebody, one who can master the external world is called victorious. Veera. Veera andrenu prapanchada mele yaru gelavu saadistaro avanu veera antu. The one who is victorious on the external world. But in India there is a great tradition of calling somebody as great one, one who has conquered his inner nature. ಯಾರ ಮನಸ್ಸು ಬುದ್ಧಿಗಳನ್ನು ಗೆಲ್ತಾನೋ ಅವನೇ ಮಹಾವೀರ ಅಂತ ಹೇಳೋದು. ದ ಗ್ರೇಟೆಸ್ಟ್ ಹೀರೋ ಇನ್ ಇಂಡಿಯಾ ಈಸ್ ಒನ್ ಹೂ ಹ್ಯಾಸ್ ಬಿಕಮ್ ಮಾಸ್ಟರ್ ಆಫ್ ಹಿಸ್ ಮೈಂಡ್ ಆ್ಯಂಡ್ ಬಾಡಿ ಆ್ಯಂಡ್ ಇಂಟ್ರೆಕ್ಟ್. ದೇಹ ಮನಸ್ಸು ಬುದ್ಧಿಗಳನ್ನು ದಾಟಿ ಯಾರು ನಾನು ಆತ್ಮ ಆತ್ಮಸ್ವರೂಪದಲ್ಲಿ ನಿಂತಿದ್ದಾನೋ ಅವರಿಗೆ ಮಹಾವೀರ ಅಂತ ಹೇಳೋದು. ದಟ್ ಪರ್ಸನ್ ಇಸ್ ಕಾಲ್ಡ್ ಮಹಾವೀರ ಇನ್ ಇಂಡಿಯಾ. And he is the courageous one. Avanu dheera. Avanu yaar dheera? Namage bere avara tappugalannu hudukodu bahala sulava. To find the mistake of others, very easy. To criticize others is very easy. Yaar tappu madidare anta helidu sulava. Prapanchadalli yen sari illa yen tappu illa anta artha madukodu bahala sulava. ಬಟ್ ನಮ್ಮನ್ನು ನಾನು ತಪ್ಪು ಮಾಡ್ತಾ ಇದ್ದೇನೆ, ನನ್ನ ಮನಸ್ಸು ಅಡ್ಡದಾರಿ ಹಿಡಿತಾ ಇದೆ, ನನ್ನ ಮನಸ್ಸು ಸರಿಯಾಗಿ ಓಡ್ತಾ ಇಲ್ಲ, ಬುದ್ಧಿ ಸರಿಯಾಗಿ ಓಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನಿಜವಾದ ಧೀರ ಬೇರೆಯವರ ಬೇರೆಯವರ ಮೇಲೆ ಅದನ್ನು ತಪ್ಪು ಹಾಕುವನು ಅವನು ಹೇಳಿ ಕವರ್ಡ್. ಒನ್ ಹೂ ಈಸ್ ಏಬಲ್ ಟು ಫೇಸ್ ಹಿಮ್ಸೆಲ್ಫ್ ಹಿಸ್ ಓನ್ ರಿಯಾಲಿಟಿ, ಸಿ ಹಿಸ್ ಓನ್ ರಿಯಾಲಿಟಿ, ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ಧೀರ. ಅಂಥ ಧೀರ ನಾನು ಮನಸ್ಸು ದೇಹ ಬುದ್ಧಿಗಳನ್ನು ಮಾಸ್ಟರ್ ಹಿಡಿದು ತಂದು ಒಳಗೆ ಆತ್ಮವನ್ನು ಯಾರು ನೋಡ್ತಾನೋ ಅವನೇ ಪರಿಪಶ್ಯಂತಿ ಧೀರ, ಆನಂದದಲ್ಲಿ ಮುಳುಗೋಗ್ಬಿಡ್ತಾನೆ. ಹಿ ಗೆಟ್ಸ್ ಇಮ್ಮರ್ಸ್ಡ್ ಇನ್ ಬ್ಲಿಸ್. ಒನ್ ಹೂ ರಿಯಲೈಸಸ್ ದಟ್ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಇಂಟೆಲೆಕ್ಟ್, ಹಿ ಅಟೈನ್ ದ ಹೈಯೆಸ್ಟ್ ಬ್ಲಿಸ್ ವಿಚ್ ಇಸ್ ಇಸ್ ಓನ್ ನೇಚರ್. ಇಟ್ಸ್ ನಾಟ್ ದಟ್ ಇಟ್ಸ್ ಎ ನ್ಯೂ ಅಟೈನ್ಮೆಂಟ್. ಯಾರು ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆನಂದ ಸ್ವರೂಪ, ನಾನು ಆತ್ಮಸ್ವರೂಪ ಅಂತ ಅರ್ಥ ಮಾಡ್ಕೊಳ್ತಾನೋ ಅವನು ಮುಕ್ತನಾಗ್ತಾನೆ. ಅವನೇ ಧೀರ. ಹಿ ಈಸ್ ದ ರಿಯಲ್ ಕರೇಜಸ್ ಒನ್. ಅವನೇ ಧೀರ. ಅದಕ್ಕೆ ನಮ್ಮ ದೇಶದಲ್ಲಿ ಮಹಾವೀರ ಅಂತ ಹೆಸರಿಟ್ಟು ಯಾರು ಆತ್ಮಜ್ಞಾನ ಪಡ್ಕೊಂಡ್ರೆ ಮಹಾವೀರ ಅಂತ. ಅಶೋಕ ರಾಜ ಬಹಳ ಆಂಬಿಷಿಯಸ್, ವೆರಿ ಆಂಬಿಷಿಯಸ್. ಅಶೋಕ ವಾಸ್ ವೆರಿ ಆಂಬಿಷಿಯಸ್ ಕಿಂಗ್. ಹಿ ಫಾಟ್ ದಿ ಕಳಿಂಗ ವಾರ್ to expand his empire. Avanu rajyavannu vistara madlikke kalinga yuddhavannu madida. At the end of the war, the victory was Ashoka's. He became the emperor. Avanu chakravarti aada. But it came at a very heavy cost. Bhaala kodbekaayitukke. Saviraru, thousands and thousands of people died. Many women become widowed. Hengasulla viduvere aadru. Children became orphan. Hengasu makkalu anathara aagittu. Aga aa yuddha nodlikke banda Ashokanige, Ashoka saw a woman
was crying near the dead body of her husband. Avala tande avala gandana sharirada kutu artha idu. She was cursing Ashoka. Ashoka nasha hogli avana avana kannu munde avana hendati makkalu satto bulli. She was cursing that. It hit Ashoka. Ashokanige dukha agutte. He understood his mistake. Tappu antu tilkonda. Amele en madada, he took the lesson of peace, shantiya paatavanna oba buddha bhikshuinda padkonda. He took the lessons of peace from a Buddhist monk. And then he dedicated his life for peace. His children, his sanghamitra, and avara makkalu avara mane ellaru, they started spreading peace through Buddha's teachings. Buddha na paathagalinda idi bharatadalli Sri Lanka dalli halavaru kade prapanchada halavaru kade aa paathavanna shantiya paathavanna helustaru. ಯಾವುದು ಕಷ್ಟಪ್ಪ ಮನುಷ್ಯರ ಜೀವನ ಕ್ಷಣಿಕ ಹ್ಯೂಮನ್ ಲೈಫ್ ಇಸ್ ವೆರಿ ಟೆಂಪರರಿ ದಟ್ ಟೈಮ್ ಯು ಹ್ಯಾವ್ ಯುಟಿಲೈಸ್ ಫಾರ್ ಅಟೈನಿಂಗ್ ಪೀಸ್ ನಮ್ಮಲ್ಲಿ ಶಾಂತಿಯನ್ನು ಪಡ್ಕೊಳ್ಬೇಕು ಆ್ಯಂಡ್ ಇಫ್ ಪಾಸಿಬಲ್ ಗಿವ್ ಪೀಸ್ ಟು ಸಮ್ ಪೀಪಲ್ ಇನ್ ಇಂಡಿಯಾ ಓನ್ಲಿ ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ಗ್ರೇಟ್ ಪರ್ಸನ್ ಅಂತ ಮನುಷ್ಯನಿಗೆ ದೊಡ್ಡ ಶಾಂತಿ ಅವನೇ ಆನಂದಮಯ ಹಿ ವಿ ಫಿಲ್ಡ್ ವಿತ್ ಬ್ಲಿಸ್ ಆನಂದದ ತುಂಬಿ ಹೋಗ್ತಾನೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಹಾಗೆ ಮಾಡಿದ್ರೆ ಏನಾಗುತ್ತಪ್ಪ, ವಾಟ್ ಹ್ಯಾಪನ್ಸ್ ಟು ಹಿಮ್, ಸಚ್ ಎ ಪರ್ಸನ್ ಹೂ ಇಸ್ ಬಿಕಮ್ ಹೂ ಇಸ್ ರಿಯಲೈಸ್ ಸೆಲ್ಫ್, ಅವನ ಆತ್ಮಜ್ಞಾನವನ್ನು ಪಡೆದುಕೊಂಡವ್ರಿಗೆ ಏನಾಗುತ್ತದೆ. ವಿದ್ಯತೆ ಹೃದಯ ಗ್ರಂಥಿ, ಹೃದಯ ಗ್ರಂಥಿ ಮೀನ್ಸ್ ಹೃದಯ ಗ್ರಂಥಿ ಅಂದ್ರೆ ನಮ್ಮಲ್ಲಿ ಒಂದು ಗಂಟಿದೆ. It's a tumor, it's a cancer. It eats, eating your life. Nammalli ondu hundide. There's a disease in us. Adu olagella ide antu kobadi. There's don't think that there's some physical wound somewhere. Olagella ondu hundide antu kobadi. Aa hrudaya granthi antide. Hrudaya granthi is ignorance, ajnana. Aa ajnana nasha aadaga ವಿದ್ಯತೆ ಹೃದಯ ಗ್ರಂಥಿ, ಅಜ್ಞಾನ ನಾಶ ಆಗ್ಬಿಡ್ತದೆ. ಯಾವಾಗ? ತಸ್ಮಿನ್ ದೃಷ್ಟೇ ಪರಾವರೆ. ಪರ ಅಂಡ್ ಅವರ, ಪರಾವರೆ ತಸ್ಮಿನ್ ದೃಷ್ಟೇ ಪರಾವರೆ. ಆ ಭಗವಂತನನ್ನ ಶ್ರೇಷ್ಠವಾದ್ರಲ್ಲಿ ಮತ್ತು ಕನಿಷ್ಠವಾದ್ರಲ್ಲಿ ನೋಡಿದಾಗ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ವೆರಿ ಈಸಿ ಟು ಸಿ ಭಗವಾನ್ ಇನ್ ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಪವರ್ಫುಲ್ and the greatest beings in avatar purusha. It's very difficult to see Bhagavan in the lowest of lowly. So they are very clear, you have to not only see Bhagavan in the highest of highest but in the lowest of lowest. Tasmin drishte paravare. Para means great, avare means low. Shreshthavadu mattu kanishthavadu eradannu bhagavanta nodabekappa. ಭಕ್ತ ಕುಂಬಾರ ಬೆಕ್ವಾರ್ ಕುಂಬಾರ ವಿಚ್ ಇಸ್ ವಾಸ್ ದೇರ್ ಇನ್ ಮಹಾರಾಷ್ಟ್ರ ಏರಿಯಾ ಹ್ಯಾಂಡ್ ವಾಂಟ್ ಟು ಸೆಲ್ ಇಸ್ ಪಾಟ್ಸ್ ಆ ಮಡಿಕೆಗಳು ಮಾರಿಕೊಳ್ಳುತ್ತಾರೆ. ದೆನ್ ಒನ್ ಡಾಗ್ ಕಮ್ಸ್ ಅಂಡ್ ಟೇಕ್ಸ್ ಇಸ್ ಚಪಾತಿ ತಗೊಂಡು ಓಡೋಗುತ್ತೆ.
then Bhakta Kumbhara runs behind that because it has forgotten to take the key with that. ಆ ಚಪಾತಿ ಒಟ್ಟಿ ತುಪ್ಪದೆ ಕೊಡೋದು ಮರೆತು ಬಿಟ್ಟಿಯಪ್ಪ ಅಂತ ಓಡ್ತಾ ಇದ್ದಾರೆ. ಸಿ ಟು ಸಿ ಗಾಡ್ ಇನ್ ಎ ಮಹಾತ್ಮ ಈಸ್ ವೆರಿ ಈಸಿ. ಭಗವಂತನ ಒಂದು ಮಹಾತ್ಮನಲ್ಲಿ ಕಾಣೋದು ಬಹಳ ಸುಲಭ. ಭಗವಂತನ ಅವತಾರ ಪುರುಷ ರಾಮ ಅಥವಾ ಕೃಷ್ಣನಲ್ಲಿ ಕಾಣೋದು ಸುಲಭ. ಟು ಸಿ ಭಗವಾನ್ ರಾಮ ಅವರ್ ಕೃಷ್ಣ ಈಸ್ ಈಸಿ. ಟು ಸಿ ಭಗವಾನ್ ಇನ್ ಎ ಡಾಗ್ ಅಂಡ್ ಭಗವಾನ್ ಇನ್ avatar purusha, the highest and the lowest, is liberation. If you see Bhagavan in only the highest, then you are not liberated. The test for your liberation, Bhagavanta, para and avara, melagiddu mattu kelagiddu. There was one summer camp nadita iruttu. My daughter Maitreyi was in a summer camp alli iddu, and my daughter Maitreyi is very fond. It's about 6 years back when she was 5th standard or 6th standard. The summer camp alli the ashram had a big dog. My daughter Maitreyi was very fond of the dog, always playing with the dog. Ella dog naa yottika aadradu. And she kept on pestering Swamiji, please allow us to play with the dog. Namme naayi ottige aadlik bidi anta jagala martidru. Yavaga alli hogi bhajane helbeku. Okay, the Swamiji told like this, sir. I brought here for all of you, okay, naan nimage illi ella kattu bande, to tell about God. And you are keep on repeating about dog. What to do, my karma, he said. Nana karma idu. I am telling you God and you are talking about dog. It's my karma. Then my daughter innocently asked, is there no God in dog? The Swamiji blink was blinking his eyes. Aa nayilla bhagavata idarappa. ಸಮಂ ಸರ್ವೇಶು ಭೂತೇಶು ತಿಷ್ಟಂತಂ ಪರಮೇಶ್ವರಂ. ಎಲ್ಲ ಜೀವಿಗಳಲ್ಲಿ ಸಮ ಪ್ರಮಾಣದಲ್ಲಿ, ಇಟ್ಸ್ ನಾಟ್ ಹೈ ನೋ ಲೋ, ಜಾಸ್ತಿ ಕಡಿಮೆ ಇಲ್ಲ. ಒಂದು ಎರುವೆಯಲ್ಲಿ ಜಾಸ್ತಿ ಕಡಿಮೆ ಪರಮಾತ್ಮ, ಆನೆ ಇಲ್ಲಿ ಜಾಸ್ತಿ ಅಲ್ಲ. ದೇರ್ ಇಸ್ ನೋ ಲೆಸ್, ದ ಕಾನ್ಶಿಯಸ್ನೆಸ್ ಇಸ್ ನಾಟ್ ಲೆಸ್ ಇನ್ ಆಂಟ್ ಅಂಡ್ ಮೋರ್ ಇನ್ ಎಲಿಫೆಂಟ್. ನೋ, ಇನ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಇಟ್ಸ್ ಸೇಮ್. ಎಲ್ಲ ಜೀವಿಗಳಲ್ಲಿ ಅಷ್ಟೇ ಇರು. ನನ್ನಲ್ಲಿ ಎಷ್ಟು ಪರಮಾತ್ಮ ಇದ್ದಾರೋ ನಿಮ್ಮದು ಇರೋದು ಅಷ್ಟೇ, ಆ ನಾಯಿಯಲ್ಲಿ ಇರೋದು ಅಷ್ಟೇ. ತಸ್ಮಿನ್ ದೃಷ್ಟೇ ಪರಾವರೇ, ವೆನ್ ಯು ಸೀ ದಿ ಪರಮಾತ್ಮ, ದ ಅವೇರ್ನೆಸ್ ಇನ್ ಹೈಯರ್ ಅಂಡ್ ಲೋಯರ್, ಯು ವಿಲ್ ಬಿ ಲಿಬರೇಟೆಡ್. ಹೃದಯ ಗ್ರಂಥಿ ಒಡೆದೋಗ್ಬಿಡ್ತದೆ, ದಿ ಇಗ್ನೋರೆನ್ಸ್ ಗೆಟ್ಸ್ ಡಿಸ್ಟ್ರಾಯ್ಡ್. ಓಕೆ, ಅಂಡ್ ಸರ್ವ ಸಂಶಯ, ಆಲ್ ಡೌಟ್ಸ್ ವಿಲ್ ಡಿಸಪಿಯರ್. ಎಲ್ಲ ಸಂಶಯಗಳು ಕಿರುಳ ಆಗ್ಬಿಡ್ತವೆ. ಸಂಶಯ ಯಾವುದ್ರ ಬಗ್ಗೆ, ವಾಟ್ ಡೌಟ್ಸ್ ಯು ಹ್ಯಾವ್, ಯು ಆರ್ ನೋ ಡೌಟ್ ಯುವರ್ ಹಸ್ಬೆಂಡ್, ಯು ನೋ ವೆರಿ ವೆಲ್, ಆಕ್ಚುಲಿ ಹಿ ನೋ, ಯು ನೋ ಹಿಮ್ ಮೋರ್ ದನ್ ಹಿ ನೋಸ್ ಯು. ನಿಮ್ಮ ಗಂಡನ ಬಗ್ಗೆ ನಿಮಗೆ ಡೌಟ್ ಇಲ್ಲ, ನಿಮ್ಮ ಹೆಂಡತಿಯ ಬಗ್ಗೆ ಡೌಟ್ ಇಲ್ಲ. ಡೌಟ್ ಅಂದರೆ ಅವ್ರ ಬಿಹೇವಿಯರ್ ಬಗ್ಗೆ. ಯು ಡೋಂಟ್ ನೋ, ಯು ಹ್ಯಾವ್ ನೋ ಡೌಟ್ ಅಬೌಟ್ ಬಿಹೇವಿಯರ್ ಆಫ್ ಯರ್ ಹಸ್ಬೆಂಡ್, ಯು ಡೋ ಹ್ಯಾವ್ ನೋ ಡೌಟ್ ಅಬೌಟ್ ಬಿಹೇವಿಯರ್ ಆಫ್ ಯರ್ ವೈಫ್. You don't have any doubt about the behavior of people, but when it comes to the God, is there God? Bhagavanta idano illo hage puri yak martira edike swami martidre enadru aagutto anta. We have only one doubt, that's about Bhagavan. About everything else we are very clear. Nam jeevana beruke ella clear aagibide. ಭಗವಂತನ ಬಗ್ಗೆ ಮಾತ್ರ ಇದಾನೋ ಇಲ್ಲೋ ಎಲ್ಲಿದ್ದಾನೋ ಡೌಟು. ಆ ಎಲ್ಲ ಡೌಟ್ಗಳು ಹೋಗ್ತಾವಪ್ಪ, ನಿಮಗೆ ಡೌಟೇ ಇಲ್ಲ, ಸಂಶಯವೇ ಇಲ್ಲ, ಅಷ್ಟು ಕ್ಲಿಯರ್ ಆಗಿರ್ತದೆ. ಇಟ್ಸ್ ಮೋರ್ ಕ್ಲಿಯರ್ ದನ್ ಯು ಸೀನ್ ಯುವರ್ ಐಸ್ ವಿತ್ ಯುವರ್ ಐಸ್, ಅಷ್ಟು ಸ್ಪಷ್ಟವಾಗಿರ್ತದೆ ಭಗವಂತನ ಅನುಭವ.
How does somebody know he is self-realized? ಯಾರಿಗೆ ಆತ್ಮಜ್ಞಾನ ಬಂದ ಗೊತ್ತಾಗುತ್ತೆ ಹೇಗೆ? How does somebody know he is self-realized or not? ಅದಕ್ಕೆ ಮೂರು ಟೆಸ್ಟ್ ಕೊಟ್ಟಿದ್ದಾರೆ ಅಲ್ಲಿ. ತಸ್ಮಿನ್ ದೃಷ್ಟೇ ಪರಾವರೆ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಯು ಹ್ಯಾವ್ ಟು ಸೀ ಭಗವಾನ್. ದಿ ಗ್ರೇಟೆಸ್ಟ್ ಅಂಡ್ ಲೋಯೆಸ್ಟ್, ಶ್ರೇಷ್ಠವಾದ ಮತ್ತು ಕನಿಷ್ಠವಾದ, ಅದರಲ್ಲಿ ಭಗವಂತ ಅನುಭವ ಆಗಿದೆ ನಿಮಗೆ. ವಿದ್ಯೆ ಹೃದಯ ಗ್ರಂಥಿ ಅಜ್ಞಾನ ಅನ್ನೋದು ಕಿತ್ಕೊಳ್ಳೋಬಿಟ್ಟಿದ್ಯಾ? ಇಗ್ನೋರೆನ್ಸ್ ಆಸ್ ಡಿಸ್ಟ್ರಾಯ್ಡ್. ವಾಟ್ ಇಸ್ ದಿ ಇಗ್ನೋರೆನ್ಸ್? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನುವ ಅಜ್ಞಾನ ಹೋಗ್ಬಿಟ್ಟಿದೆಯೋ? ದಿ ಇಗ್ನೋರೆನ್ಸ್ ಇಸ್ ನಥಿಂಗ್ ಬಟ್ ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್, ಐ ಆಮ್ ದಿ ಇಂಟೆಲೆಕ್ಟ್. ದಿಸ್ ಇಸ್ ದಿ ಇಗ್ನೋರೆನ್ಸ್. ಹ್ಯಾಸ್ ದಟ್ ಇಗ್ನೋರೆನ್ಸ್ ಗಾನ್? ಸರ್ವ ಸಂಶಯಾಹ, ಆಲ್ ಡೌಟ್ಸ್ ಹ್ಯಾವ್ ವ್ಯಾನಿಶ್ಡ್. ಆತ್ಮಜ್ಞಾನಿಗೆ ಡೌಟ್ ಅನ್ನೋದೇ ಇಲ್ಲ. ಯಾವ ಬಗ್ಗೆ? ಅಬೌಟ್ ಸೆಲ್ಫ್. ಹಿ ಮೇ ನಾಟ್ ನೋ ಆಲ್ ಇಂಜಿನಿಯರಿಂಗ್, ಮೆಡಿಸಿನ್ ಅಂಡ್ ಆಲ್, ದೆನ್ ಹಿ ಮೇ ಹ್ಯಾವ್ ಸಮ್ ಡೌಟ್ಸ್, ಬಟ್ ಅಬೌಟ್ ಸೆಲ್ಫ್ ಇಲ್ಲ ಹ್ಯಾವ್ ಡೌಟ್ಸ್. ಆತ್ಮದ ಬಗ್ಗೆ ಸಂಶಯಗಳೇ ಇರುವುದಿಲ್ಲ. ಹೀಗಾದಾಗ ಏನಾಗುತ್ತೆ? ಕ್ಷೀಯಂತೆ ಸರ್ವಕರ್ಮಾಣಿ, ನಿಮ್ಮ ಎಲ್ಲ ಕರ್ಮಗಳು ಕಿತ್ಕೊಳ್ಳೋಗ್ಬಿಡ್ತವೆ. ಆಲ್ ಕರ್ಮಾಸ್ ಗೆಟ್ಸ್ ಡಿಸ್ಟ್ರಾಯ್. ದೇರ್ ಆರ್ 4 ಟೈಪ್ಸ್ ಆಫ್ ಕರ್ಮ: ಸಂಚಿತ, ಆಗಾಮಿ, ಸಂಚಿತ, ಪ್ರಾರಬ್ಧ, ಆ ಕ್ರಿಯಾಮಾಣ, ಆಗಾಮಿ. ನಾಲ್ಕು ರೀತಿಯ ಕರ್ಮಗಳಿದ್ದಾವೆ: ಸಂಚಿತ, ಪ್ರಾರಬ್ಧ, ಕ್ರಿಯಾಮಾಣ ಮತ್ತು ಆಗಾಮಿ. ಇದರಲ್ಲಿ ಸಂಚಿತ ಕರ್ಮ ಅನಂತ, ದಿ ಇನ್ಫೈನೈಟ್ ಸಂಚಿತ ಕರ್ಮ ಇದೆ. ಸಂಚಿತ ಕರ್ಮ ಅನಂತ, ಅದಕ್ಕೆ ಲೆಕ್ಕ ಇಲ್ಲ, ಮಿತಿ ಇಲ್ಲ, ಸಮುದ್ರದ ಹಾಗೆ, ಇಟ್ಸ್ ಲೈಕ್ ಎ ಓಷನ್. ಆ ಸಂಚಿತ ಕರ್ಮ ಜ್ಞಾನ ಬಂದಾಕ್ಷಣ ಸುಟ್ಟೋಗ್ಬಿಡ್ತದೆ, ಇಟ್ ಗೆಟ್ಸ್ ಬರ್ನ್ಡ್. ಆಲ್ ಸಂಚಿತ ಕರ್ಮ, ಸಂಚಿತ ಕರ್ಮ ಸುಟ್ಟೋಗ್ಬಿಡ್ತದೆ. ಪ್ರಾರಬ್ಧ ಕರ್ಮ ಇಸ್ ದ ಬಾಡಿ ವಿಚ್ ಯುವರ್ ಬಾಡಿ, ನಿಮ್ಗೆ ಶರೀರ ಬಂದು ಪ್ರಾರಬ್ಧ ಕರ್ಮ, ಅದೇನಾಗಲ್ಲ, ಅದೆಷ್ಟು ಅದಕ್ಕೆಷ್ಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ಇರುತ್ತೋ ಅಷ್ಟು ಕಾಲ ನಡೀತದೆ. ಈಚ್ ವೆಹಿಕಲ್ ದಕ್ಕೆ ಬಾಡಿ ಇಸ್ ಎ ವೆಹಿಕಲ್, ರೈಟ್? ಎವ್ರಿ ವೆಹಿಕಲ್ ಹ್ಯಾಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆ್ಯಂಡ್ ಎಕ್ಸ್ಪೈರಿ ಡೇಟ್. ಆ ಎಕ್ಸ್ಪೈರಿ ಡೇಟ್ ಅವರಿಗೆ ಅದು ಶರೀರ ಇರುತ್ತೆ, ಅದು ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ವಿಲ್ ಕಂಟಿನ್ಯೂ ಫಾರ್ ದಿ ಬಾಡಿ, ಬಟ್ ದಿ ಫಾರ್ ದಿ ಆತ್ಮ ದಿಸ್ ನೋ ಪ್ರಾರಬ್ಧ ಕರ್ಮ. ಆತ್ಮನಿಗೆ ಪ್ರಾರಬ್ಧ ಕರ್ಮ ಇಲ್ಲ. ಆಗಾಮಿ ಮತ್ತು ಕ್ರಿಯಾಮಾಣ ಅಂದರೆ ಫ್ಯೂಚರ್, ವಾಟ್ ಯು ಆರ್ ಡೂಯಿಂಗ್ ನೌ, ವಾಟ್ ಯು ಆರ್ ಡೂಯಿಂಗ್ ಇನ್ ಫ್ಯೂಚರ್, ದಟ್ ಆಲ್ಸೋ ವಿಲ್ ಡಿಸಪಿಯರ್ ಬಿಕಾಸ್ ದೇರ್ ಇಸ್ ನೋ ಡೂವರ್. ಅಲ್ಲಿ ಮಾಡುವನೇ ಇಲ್ಲ. ದಿ ಆಕ್ಷನ್ಸ್ ಹ್ಯಾಪನ್ ಥ್ರೂ ದಟ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಓನ್ಲಿ ಫಾರ್ ದ ಬೆನಿಫಿಟ್ ಆಫ್ ದ ವರ್ಲ್ಡ್. ಓನ್ಲಿ ಭಗವಾನ್ ಡಸ್ ದ ಆಕ್ಷನ್ ಥ್ರೂ ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಆ ಶರೀರದ ಮೂಲಕ ಅದನ್ನು ಆ ನಡೆಸುವ ಕೆಲಸ ನಡೆಸುವನು ಭಗವಂತನೇ. ಅವನು ಇಲ್ಲ, ಯಾರು ಜೀವಾತ್ಮ ಇಲ್ಲ, ಭಗವಂತನಿಗೆ ಸೇರ್ಕೊಂಡ. ದರ್ ಇಸ್ ಓನ್ಲಿ ಕಾನ್ಶಿಯಸ್ನೆಸ್. ಸಂಚಿತ, ಪ್ರಾರಬ್ಧ, ಆಗಾಮಿ, ಕ್ರಿಯಾಮಾಣ, ದರ್ 4 ಟೈಪ್ಸ್ ಆಫ್ ಕರ್ಮ. ಸಂಚಿತ ಕರ್ಮ ಇಸ್ ಇನ್ಫೈನೈಟ್, ಆಲ್ ಅಕ್ಯುಮುಲೇಟೆಡ್. ಪ್ರಾರಬ್ಧ ಇಸ್ ವಾಟ್ ಯು ಹ್ಯಾವ್ ಗಾಟ್ ಆಸ್ ಎ ಬಾಡಿ. ಆಗಾಮಿ ಇಸ್ ವಾಟ್ ಯು ಹ್ಯಾವ್ ಗೋಯಿಂಗ್ ಟು ಡೂ ನೌ. ಕ್ರಿಯಾಮಾಣ ಇಸ್ ವಾಟ್ ಇಸ್ ಕಮಿಂಗ್ ಇನ್ ದಿ ಫ್ಯೂಚರ್. ವೆನ್ ಯು ಗೆಟ್ ಜ್ಞಾನ ವಿಸ್ಡಮ್, ಸಂಚಿತ ಕರ್ಮ ಗೆಟ್ಸ್ ಬರ್ನ್, ಸಂಚಿತ ಕರ್ಮ ನಾಶ ಆಗುತ್ತದೆ. ಪ್ರಾರಬ್ಧ ಕರ್ಮ ನಡ್ಸ್ಕೊಂಡು ಹೋಗ್ತಾ ಇದ್ದ ದೇಹ, ಆ ವೆಹಿಕಲ್, ಆ ದ ವೆಹಿಕಲ್ ವಿಚ್ ಪ್ರಾರಬ್ಧ ಕರ್ಮ ಇಸ್ ಯುವರ್ ಬಾಡಿ. ಸೊ ದಟ್ ವಿಲ್ ಕಂಟಿನ್ಯೂ, ಬಟ್ ಯು ವಿಲ್ ನಾಟ್ ಅಸೋಸಿಯೇಟ್ ವಿತ್ ಯುವರ್ ಬಾಡಿ. ಯು ವಿಲ್ ನಾಟ್ ಸೇ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಟು ದ ಬಾಡಿ ಇಟ್ಸ್ ಮೈ ಬಾಡಿ, ಯು ಕೆನಾಟ್ ಸೇ ದಟ್ ಬಿಕಾಸ್ ಯು ಹ್ಯಾವ್ ಬಿಕಮ್ ಒನ್ ದಟ್ ಜ್ಞಾನಿ ಹ್ಯಾಸ್ ಬಿಕಮ್ ಒನ್ ವಿತ್ ದ ಪರಮಾತ್ಮ. ಆಗಾಮಿ ಮತ್ತು ಕ್ರಿಯಾಮಾಣ, ಆಗಾಮಿ ಇಸ್ ವಾಟ್ ಈಸ್ ಡೂಯಿಂಗ್ ನೌ, ಕ್ರಿಯಾಮಾಣ ಇಸ್ ವಾಟ್ ಈಸ್ ಡೂಯಿಂಗ್ ನೌ, ಆಗಾಮಿ ಇಸ್ ವಾಟ್ ಇಸ್ ವಾಟ್ ಇಲ್ ರಿಸಲ್ಟ್ ಕಮ್, ರಿಸಲ್ಟ್ ವಿಲ್ ಕಮ್ ಇನ್ ದಿ ಫ್ಯೂಚರ್. ಬೋತ್ ವಿಲ್ ನಾಟ್ ಬಿ ದೇರ್ ಬಿಕಾಸ್ ದೇರ್ ಇಸ್ ನೋ ಡೂವರ್. ದಿ ಆಕ್ಷನ್ಸ್ ವಿಚ್ ಹ್ಯಾಪನ್ ಥ್ರೂ ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಆರ್ ಡಿವೈನ್ ಆಕ್ಷನ್ಸ್ ಫಾರ್ ದಿ ಬೆನಿಫಿಟ್ ಆಫ್ ದ ವರ್ಲ್ಡ್. ಅಷ್ಟೇ, ಇಟ್ಸ್ ನಾಟ್ ಎ ಇಂಡಿವಿಜುವಲ್ ಆಕ್ಷನ್. ಅದು ಆ ವ್ಯಕ್ತಿಯಿಂದ ಮಾಡುವ ಕೆಲಸ ಅಲ್ಲ, ಭಗವಂತನೇ ಅವನ ಮೂಲಕ ಮಾಡುವ ಕೆಲಸ. ಅದಕ್ಕೆ ನೈಷ್ಕರ್ಮ್ಯ ಅಂತಳು, ದಟ್ ಇಸ್ ಕಾಲ್ಡ್ ನೈಷ್ಕರ್ಮ್ಯ. ಇಟ್ಸ್ ಅ ನಾನ್ ಡೂವರ್ಶಿಪ್, ಬಟ್ ಇನ್ಫೈನೈಟ್ ಆಕ್ಷನ್ ಹ್ಯಾಪನ್ಸ್ ಟು ದ ಪರ್ಸನ್. ಆ ಮನುಷ್ಯರಿಂದ ಆ ದೇಹದ ಮೂಲಕ ಅನಂತ ಕೆಲಸ ನಡೀತಾವೆ. ಇನ್ಫೈನೈಟ್ ಆಕ್ಷನ್ಸ್, ಗುಡ್ ಬೆನಿಫಿಷಿಯಲ್ ಆಕ್ಷನ್ಸ್ ವಿಲ್ ಹ್ಯಾಪನ್ ಥ್ರೂ ದ ಪರ್ಸನ್, ಥ್ರೂ ದಟ್ ಬಾಡಿ ಮೈಂಡ್. ಸೊ ರಾಮಕೃಷ್ಣ ಪರಮಹಂಸ ಯೂಸ್ ಟು ಸೇ, ರಾಮಕೃಷ್ಣ ಪರಮಹಂಸ ಹೇಳ್ತಾ ಇದ್ರು, ದೇರ್ ಇಸ್ ಎ ಸಿಟಿ, ಒಂದು ಊರಿದೆ, ದೇರ್ ಇಸ್ ಎ ಬಿಗ್ ಕಾಂಪೌಂಡ್, ದೊಡ್ಡ ಗೋಡೆ ಇದೆ. ಆ ಗೋಡೆ ಆ ಕಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಬಡಿ ನೋಸ್ ವಾಟ್ ಇಸ್ ಬಿಯಾಂಡ್ ದಟ್ ವಾಲ್. ಕಪಲ್ ಆಫ್ ಪೀಪಲ್ ಕ್ಲೈಮ್ ಆನ್ ದಟ್ ವಾಲ್ ಆ್ಯಂಡ್ ಸಿ ಎ ಬ್ಯೂಟಿಫುಲ್ ಗಾರ್ಡನ್ ದಟ್ ಸೈಡ್.
ಬಹಳ ಸುಂದರವಾದ ತೋಟ ನೋಡ್ತಾರೆ ಆ ಕಡೆ. ಇಮಿಡಿಯೇಟ್ಲಿ ಸಮ್ ಪೀಪಲ್ ಜಂಪ್ ಇನ್ ಟು ದ ಗಾರ್ಡನ್ ಅಂಡ್ ಸ್ಟಾರ್ಟ್ ಎಂಜಾಯಿಂಗ್ ದ ಫ್ರೂಟ್ಸ್. ಕೆಲವರು ಏನ್ ಮಾಡ್ತಾರೆ, ಆ ತೋಟದ ಹಾಲು ಬಿಟ್ಟು ಆ ತೋಟದ ಹಣ್ಣನ್ನು ತಿನ್ಕೊಳ್ಳಿಕ್ಕೆ ಖುಷಿ ಪಡಲಿ ಶುರು ಮಾಡ್ತಾರೆ. ಬಟ್ ದೇ ವಿಲ್ ಒನ್ ಆರ್ ಟೂ ಪೀಪಲ್ ದೇ ವಿಲ್ ನಾಟ್ ಜಂಪ್, ಅವರು ಹಾರಲ್ಲ. ದೇ ಸ್ಟಾರ್ಟ್ ಕಾಲಿಂಗ್ ಅದರ್ ಪೀಪಲ್, ಬನ್ನಿ 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 ನೋಡಿ ಇಲ್ಲಿ ಏನೋ ತಮಾಷೆ ಇದೆ ನೋಡಿ ಅಂತ ದೇ ಸ್ಟಾರ್ಟ್ ಕಾಲಿಂಗ್ ಅದರ್ ಪೀಪಲ್. ಸೊ ದೋಸ್ ಆರ್ ಕಾಲ್ಡ್ ಮಾಸ್ಟರ್ಸ್, ಅವ್ರ ಗುರುಗಳು. ದೇರ್ ಆರ್ ಮೆನಿ ಟೈಮ್ಸ್ ಜ್ಞಾನಿ ಸಂಬಡಿ ಕೇಳ್ತಾರೆ ಎನ್ಲೈಟ್ಮೆಂಟ್ ಹಿ ಜಸ್ಟ್ ಬಿಕಮ್ ಪೀಸ್ಫುಲ್ ಬ್ಲಿಸ್ಫುಲ್, ನೋ ಮೋರ್ ಇಂಟ್ರಾಕ್ಷನ್ ವಿತ್ ವರ್ಲ್ಡ್, ದೇ ಆರ್ ಪೀಸ್ಫುಲ್ ಅಂಡ್ ಬ್ಲಿಸ್ಫುಲ್ ಟು ದೆಮ್ಸೆಲ್ಸ್. ದೇ ಆರ್ ದ ಫಸ್ಟ್ ಕ್ಯಾಟಗರಿ ಆಫ್ ಪೀಪಲ್ ಜಂಪ್. ಕೆಲವರು ಜ್ಞಾನಿಗಳು ಏನಾಗ್ಬಿಟ್ರೆ ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತಾರೆ, ನನಗೇನು ಬೇಡಪ್ಪ ಅಂತ, ಮುಗೀತು ಶಾಂತಿ. ಅವ್ರ ತೋಟಕ್ಕೆ ಹಾರದವರು, ಅದು ಕೆಲವರು ಏನು ಮಾಡ್ತಾರೆ ತೋಟಕ್ಕೆ ಹಾರದು ಹಣ್ಣು ತಿನ್ನಲ್ಲ ಅವರು, ಅವ್ರ ದೇ ಸ್ಟಾರ್ಟ್ ಕಾಲಿಂಗ್ ಅದರ್ ಪೀಪಲ್. ಅದು ಸದ್ಗುರುಗಳು, ಗುರು ರಾಮಕೃಷ್ಣ ಪರಮಹಂಸ ಆ್ಯಂಡ್ ಆಲ್ ಗುರುಸ್ ಕಮ್ ಟು ದಟ್ ಕೆಳಗೆ. ದೇ ಸ್ಟಾರ್ಟ್ ಕಾಲಿಂಗ್ ಅದರ್ ಪೀಪಲ್ ಟು ಈಟ್ ದಟ್ ಫ್ರೂಟ್, ಆ ಹಣ್ಣನ್ನು ತಿನ್ಲಿಕ್ಕೆ ಹೇಳ್ತಾರೆ. ಅವ್ರಿಗೇನಿದೆ, ದೇ ಹ್ಯಾವ್ ನೋ ಕರ್ಮ ಲೆಫ್ಟ್, ಯಾವ ಕರ್ಮವೂ ಬಾಕಿ ಉಳಿದಿಲ್ಲ. ಅದಕ್ಕೆ ರಾಮಕೃಷ್ಣ ಪರಮಹಂಸಿಗೆ ಒಂದು ದಿವಸ ಪರಮಹಂಸರು ಅಂತ ಜನ ಬಹಳ ಜನ ಬರ್ತಾ ಇದ್ರು. ಮೆನಿ ಪೀಪಲ್ ಯೂಸ್ ಟು ಕಮ್ ಟು ರಾಮಕೃಷ್ಣ ಪರಮಹಂಸರ್ ಹೌಸ್. ಇದೆಲ್ಲ ಭಜನೆ ಎಲ್ಲ ಮಾಡ್ತಿದ್ರು. ರಾಮಕೃಷ್ಣ ಪರಮಹಂಸ ಊಟ ಮಾಡ್ಬೇಕಂತ, ಹಿ ಈಸ್ ಫಾಂಡ್ ಆಫ್ ಫುಡ್. ಓಕೆ, ಹಿ ಕೀಪ್ಸ್ ಆನ್ ಆಸ್ಕಿಂಗ್ ಫಾರ್ ಫುಡ್. ಶಾರದಾ ದೇವಿ ಒಂದೇ ಗಾಟ್ ವೈಟ್, ನಿಮ್ಮನ್ನೆಲ್ಲ ಭಗವಂತ, ಯು ಪೀಪಲ್ ಆರ್ ಕಾಲಿಂಗ್ ಯು ಭಗವಾನ್, ಪೀಪಲ್ ಆರ್ ಕಾಲಿಂಗ್ ಯು ಪರಮಹಂಸ, ಆ್ಯಂಡ್ ಯು ಆರ್ ಶೇಮ್ಲೆಸ್ಲಿ ಈಟಿಂಗ್ ಫುಡ್. ಮರ್ಯಾದೆಯಿಂದ ಬಿಟ್ಟು ಇದ್ರ ಅವ್ರಿಗೆ ಏನು ತಿಳ್ಕೊಬೇಕೆಲ್ಲ, ಪರಮಹಂಸ ಅಂದ್ರೆ ಎಲ್ಲ ಏನೋ ಆಸೆಗಳನ್ನು ಬಿಟ್ಟರು ಅಂತ, ನಿಮ್ಗೆ ಎಷ್ಟು ಊಟ ಮೇಲೆ ಅಷ್ಟು ಆಸೆ ಅಂತ. ಹೌ ಮಚ್ ಡಿಸೈರ್ ಯು ಹ್ಯಾವ್ ಫಾರ್ ಫುಡ್, ಎವ್ರಿಬಡಿ ಇಸ್ ಕಾಲಿಂಗ್ ಯು ಪರಮಾತ್ಮ ಪರಮಹಂಸ. ಓಕೆ, ಯು ಆರ್ ಈಟಿಂಗ್ ಫುಡ್ ಶೇಮ್ಲೆಸ್ಲಿ, ಮರ್ಯಾದೆ ಇಲ್ಲದ ಆಹಾರ ತಿಂತೀರಾ ಅಂತ. ರಾಮಕೃಷ್ಣ ಪರಮಹಂಸ ಸೇಡ್, ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಬಿ ವಿತ್ ದ ಬಾಡಿ. ನನಗೆ ದೇಹದಿಂದ ದೇಹಕ್ಕೆ ಇಟ್ಕೊಳ್ಳೋದು ಭಾರಿ ಕಷ್ಟ. ಓಕೆ, ಅದಕ್ಕೆ ನಾನೊಂದು ಎರಡು ಆಸೆ ಇಟ್ಕೊಂಡಿದ್ದೇನೆ. ಐ ಕೀಪ್ಸ್ ಟು ಒನ್ ಆರ್ ಟು ಡಿಸೈರ್ಸ್, ನನಗೊಂದು ಎರಡು ಆಸೆ ಇಟ್ಕೊಂಡಿದ್ದೇನೆ. ಒಂದು ಡಿಸೈರು ಟು ಟೀಚ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಹೇಳಬೇಕು ಅಂತ. ಇನ್ನೊಂದು ಡಿಸೈರ್ ಫುಡ್, ಆಹಾರ. ಈ ಗಾಳಿಪಟಕ್ಕೆ ಗಾಳಿಪಟ ಏನಾಗುತ್ತೆ, ಹಾರದ ಆಕಾಶದಲ್ಲಿ, ಅದಕ್ಕೆ ಒಂದೇ ಒಂದೇನು ಸಣ್ಣ ಹಗ್ಗ, ರೈಟ್? ದಿ ಕೈಟ್ ಫ್ಲೈಸ್ ಇನ್ ಸ್ಕೈ, ಇಟ್ ಇಸ್ ಕನೆಕ್ಟೆಡ್ ಟು ದ ಅರ್ತ್ ಥ್ರೂ ಎ ಸ್ಮಾಲ್ ಥ್ರೆಡ್. ಇಫ್ ಯು ಕಟ್ ದ ಥ್ರೆಡ್, ದಿ ಕೈಟ್ ವಿಲ್ ಫ್ಲೈ ಅವೇ. ಆ ಹಗ್ಗವನ್ನು ಕಟ್ ಮಾಡಿದ್ರೆ ಹಾರವೇ ಬಿಡ್ತದೆ, ರೈಟ್? ಹಾಗೆ ರಾಮಕೃಷ್ಣ ಪರಮಹಂಸ ಒಂದು ಸಣ್ಣ ಹಗ್ಗವನ್ನು ಗಟ್ಟಿಯಾಗಿ ಇಟ್ಟುಬಿಟ್ಟಿದ್ರು. ಹಿ ವಾಸ್ ಹೋಲ್ಡಿಂಗ್ ಆನ್ ಟು ಎ ಥಿನ್ ಥ್ರೆಡ್. ಎರಡು ಏನದು, ಒಂದು ಆಹಾರ ಮತ್ತೊಂದು ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್. ಒನ್ ಇಸ್ ಫುಡ್ ಆ್ಯಂಡ್ ಅದರ್ ಇಸ್ ಸ್ಟೂಡೆಂಟ್ಸ್. ಆ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ನಾನು ಯಾವಾಗ ಆಹಾರ ತಿನ್ನೋದು ನಿಲ್ಲಿಸ್ಬಿಟ್ಟೆ, ದ ಡೇ ಐ ಸ್ಟಾಪ್ ಈಟಿಂಗ್ ಫುಡ್ ಲೈಕ್ ದಿಸ್, ಐ ವಿಲ್ ಡೈ ಇನ್ 3 days. ದಿಸ್ ಬಾಡಿ ವಿಲ್ ಡ್ರಾಪ್ ಇನ್ 3 days. ಮೂರು ದಿನದಲ್ಲಿ ಆಹಾರ ಇದು ಶರೀರ ಬಿದ್ದೋಗ್ಬಿಡ್ತದೆ. ಯಾಕೆ ನನಗೆ ಹಿಡ್ಕೊಳ್ಳಿಕ್ಕೆ ಏನಿಲ್ಲ, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಹೋಲ್ಡ್ ಆನ್, ನನಗೆ ಹಿಡ್ಕೊಳ್ಳಿಕ್ಕೆ ಏನೂ ಇಲ್ಲ. ಸೊ ಅವ್ರಿಗೆ ಕ್ಯಾನ್ಸರ್ ಆದಾಗ ಒಂದು ದಿವಸ ರಾಮಕೃಷ್ಣ ಪರಮಹಂಸ ಉಯ್ಯಾಲೆ ಎತ್ಕೊಂಡಿದ್ದಾರೆ. ಒಂದೇ ರಾಮಕೃಷ್ಣ ಪರಮಹಂಸ ಹ್ಯಾಡ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್, ಆ್ಯಂಡ್ ಯು ಆರ್ ಸಿಟಿಂಗ್ ಇನ್ ದ ಸ್ವಿಂಗ್. ದೆನ್ ಶಾರದಾದೇವಿ ಬ್ರಿಂಗ್ಸ್ ದಿ ಫುಡ್, ಆಹಾರ ತರ್ತಾರೆ ತರ್ತಾರೆ. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ನನಗೆ ಆಹಾರ ಬೇಡ, ತಿನ್ಲಿಕ್ಕೆ ಆಗ್ತಾ ಇಲ್ಲ, ಐ ಕ್ಯಾನ್ ಈಟ್ ಫುಡ್. ದೆನ್ ಶಾರದಾದೇವಿ ಸ್ಟಾರ್ಟ್ಸ್ ಕ್ರೈಂಗ್. ಫ್ರಮ್ ದಟ್ ಡೇ ಆನ್ವರ್ಡ್ಸ್ 3 days ರಾಮಕೃಷ್ಣ ಪರಮಹಂಸ ಲೀವ್ಸ್ ಇಸ್ ಬಾಡಿ. 3 days ಬಿಟ್ಬಿಡ್ತಾರೆ. ಫಾರ್ ರಾಮಕೃಷ್ಣ ಪರಮಹಂಸ ಟು ಹೋಲ್ಡ್ ಆನ್ ಟು ದಿ ಬಾಡಿ ಇಸ್ ಸೋ ಡಿಫಿಕಲ್ಟ್. ರಾಮಕೃಷ್ಣ ಏನೋ ಶರೀರ ಹಿಡ್ಕೊಳ್ಳೋದು ಕಷ್ಟ, ನಮಗೆ ಶರೀರ ಬಿಡೋದು ಕಷ್ಟ. ಅದರ ಫಾರ್ ರಾಮಕೃಷ್ಣ ಪರಮಹಂಸ ಟು ಹೋಲ್ಡ್ ಆನ್ ಟು ದಿ ಬಾಡಿ, ಹೋಲ್ಡ್ ಆನ್ ಟು ದಿ ಕಾನ್ಸೆಪ್ಟ್ ದಟ್ ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್ ಆ್ಯಂಡ್ ಐ ಆಮ್ ದಿ ಇಂಟೆಲೆಕ್ಟ್, ಇಸ್ ವೆರಿ ಡಿಫಿಕಲ್ಟ್ ಫಾರ್ ಆಲ್ಮೋಸ್ಟ್ ಆಲ್ ದ ಹ್ಯೂಮನ್ ಬೀಯಿಂಗ್ಸ್. ಡ್ರಾಪ್ ದಿ ಐಡಿಯಾ ದಟ್ ಐ ಹ್ಯಾವ್ ದಿ ಬಾಡಿ, ಐ ಹ್ಯಾವ್ ದಿ ಮೈಂಡ್, ಐ ಹ್ಯಾವ್ ದಿ ಇಂಟೆಲೆಕ್ಟ್, ಇಸ್ ವೆರಿ ಡಿಫಿಕಲ್ಟ್. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಪರಮಹಂಸ ಆ್ಯಂಡ್ ಹಂಸ. ಆಲ್ ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ಹಂಸ, ನೀವೆಲ್ಲ ಜೀವ ಹಂಸರು. ಪರಮಹಂಸರಿಗೆ ಏನಾಗುತ್ತೆ, ದೇಹ ಇಟ್ಕೊಳ್ಳೋ ಕಷ್ಟ, ಹಂಸಗಳಿಗೆ ಜೀವ ದೇಹ ಬಿಡೋ ಕಷ್ಟ, ಅಷ್ಟೇ ವ್ಯತ್ಯಾಸ.
ಎಲ್ಲ ಕರ್ಮಗಳು ಕಳ್ಕೊಂಡಿರ್ತಾವಪ್ಪ. ಕರ್ಮಗಳು ಕಳ್ಕೊಂಡ್ರೆ ಏನಿದೆ ಜನ್ಮ, ಪುನಃ ಜನ್ಮ ಇಲ್ಲ, ಇಟ್ಸ್ ನೋ ಅದರ್ ಬರ್ತ್. ಆ ಜನ್ಮ ಜನ್ಮಗಳಿಂದ ಬಂದ ಕನಸು ಹೋಗ್ಬಿಡ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೇ ಕೃಪಯಾ ಪಾರೇ ಪಾಹಿ ಮುರಾರೇ ಪಾಹಿ ಮುರಾರೇ ಪಾಹಿ ಮುರಾರೇ ಪಾಹಿ ಮುರಾರೇ. ಪುನಃ 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 ಜನ್ಮ ತಗೊಳ್ತೇವೆ ನಾವು. Keep on taking birth in ignorance. Ajnanante kodutade janma. The ignorance that I am the body, I am the mind, I am the intellect. That is the only ignorance. Naan deha, naan manasu, naan buddhi annade ajnana. Aa ajnanadalli enu martane puna 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 janma kodutade. Iha samsare, ee samsara kodutade. Bahu dustare, naadu bahala kashta idanna. Yakandre maaye bidd mele adu ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇಟ್ಸ್ ವೆರಿ ಡಿಫಿಕಲ್ಟ್ ಒನ್ಸ್ ಯು ಆರ್ ಟ್ರ್ಯಾಪ್, ಒನ್ಸ್ ಯು ಆರ್ ಇನ್ಸ್ ಯು ಐಡೆಂಟಿಫೈಡ್ ವಿತ್ ಯೋರ್ಸೆಲ್ಫ್ ವಿತ್ ದ ಬಾಡಿ ಅಂಡ್ ಮೈಂಡ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಮ್ ಔಟ್ ಆಫ್ ದ ಕಾನ್ಸೆಪ್ಟ್. ಭಾಳ ಕಷ್ಟ ಕನ್ಸಿನ್ ಇಚ್ಚರ. ಇದನ್ನು ಎಚ್ಚರ ಮಾಡಬೇಕಾದ್ರೆ, ಇದನ್ನು ದಾಟಿಸ್ಬೇಕಾದ್ರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಗವಂತನೇ ಬರಬೇಕಪ್ಪ. ನನಗೀಗ ಅದು ಡೌಟ್ ಬರ್ತದೆ, ಭಗವಂತ ಬಂದರೂ ಎಚ್ಚರ ಆಗ್ತದೆ? ಭಗವಂತನ ಕೃಪೆ ಇಲ್ಲದೆ ಬರಕ್ಕಾಗಲ್ಲ ಹೊರಡೆ. ಆ ನಾನು ದೇಹ ಅನ್ನೋದು ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ. ಸ್ವಲ್ಪ ಧ್ಯಾನ ಮಾಡೋಣ. ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ. ಕೀಪ್ ಯುವರ್ ಹ್ಯಾಂಡ್ ಆನ್ ಸ್ಟಮಕ್ ಆ್ಯಂಡ್ ಅಬ್ಸರ್ವ್ ದ ಬ್ರೆತ್. ಉಸಿರನ್ನು ಗಮನಿಸಿ. ಉಸಿರು ಒಳಕ್ಕೆ ಹೋಗ್ತಾ ಇದ್ದಾಗೆ ಹೊಟ್ಟೆ ಒಳಗೆ ಹೋಗ್ತದೆ, ಮೇಲಕ್ಕೆ ಹೋಗುತ್ತದೆ. ಉಸಿರು ಹೊರಗೆ ಬರ್ತಾ ಇದ್ದಾಗೆ ಹೊಟ್ಟೆ ಕೆಳಗೆ ಹೋಗ್ತದೆ. ಕೀಪ್ ಯುವರ್ ಹ್ಯಾಂಡ್ ಆನ್ ಸ್ಟಮಕ್ ಆ್ಯಂಡ್ ಅಬ್ಸರ್ವ್ ದ ಬ್ರೆತ್. As you observe the breath, the mind becomes deeply silent. Manasu shanta aagutade. The shantavada manasannu gamanistha iruva sakshiyagi become the witness of the silent mind. Simply the clear idea that I am not the body, I am not the mind, I am not the intellect. Naan deha alla, manasu alla, buddhi alla, naan sakshi. Anna bhavana.